ವೀಕ್ಷಕರೇ, ಆದರ್ಶ ಆಸ್ಪತ್ರೆ ಉಡುಪಿ ಅರ್ಪಿಸುವ ವೈದ್ಯ ಲೋಕ ಕಾರ್ಯಕ್ರಮಕ್ಕೆ ತಮಗೆ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಮಳೆಗಾಲದಲ್ಲಿ ಮಕ್ಕಳಲ್ಲಿ ಕಂಡುಬರುವಂತಹ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಹೋಗ್ತೇವೆ. ಸೊ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಮಕ್ಕಳಿಗೆ ಶೀತ, ಜ್ವರ, ಕೆಮ್ಮು ಸ್ಟಾರ್ಟ್ ಆಗ್ತದೆ. ಸೊ ಮಳೆಗಾಲದಲ್ಲಿ ಕಂಡುಬರುವಂತಹ ಕೆಲವೊಂದು ಸಾಮಾನ್ಯ ಸಮಸ್ಯೆಗಳು ಯಾವುವು, ಅದಕ್ಕೆ ಇರುವಂತಹ ಪರಿಹಾರ, ಹಾಗೆ ಸಿಂಪ್ಟಮ್ಸ್ ಬಗ್ಗೆ ಆಗಿರ್ಬೋದು, ಟ್ರೀಟ್ಮೆಂಟ್ ಏನಿರ್ತದೆ, ಸೊ ಇದರೆಲ್ಲದರ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ನೀಡ್ತಾ ಹೋಗ್ತೇವೆ. ಸೊ ಇದರ ಬಗ್ಗೆ ಮಾತಾಡಲಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಇಲ್ಲಿಂದ ಡಾಕ್ಟರ್ ಗುರುಪ್ರಸಾದ್ ಶೆಟ್ಟಿ, ಶಿಶು ವೈದ್ಯ ಮತ್ತು ನವಜಾತ ಶಾಸ್ತ್ರಜ್ಞ. ಮೊದಲದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ಆದರ್ಶ ಆಸ್ಪತ್ರೆಯ ಪರವಾಗಿ ನಮಸ್ಕಾರಗಳು. ಉಡುಪಿಯ ಒಡೆಯ ಶ್ರೀಕೃಷ್ಣ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಅನುಗ್ರಹಿಸಲಿ ಅಂತ ಹೇಳ್ತಾ ನಾವು ಈ ಒಂದು ಕಾರ್ಯಕ್ರಮವನ್ನು ಈಗ ಸ್ಟಾರ್ಟ್ ಮಾಡ್ತೀವಿ. ಖಂಡಿತ. ಅದೇ ರೀತಿ ವೀಕ್ಷಕರೇ, ನಿಮಗೆ ಈ ವಿಷಯದಲ್ಲಿ ಏನೇ ಪ್ರಶ್ನೆಗಳಿದ್ರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಸರ್, ಮಳೆಗಾಲದಲ್ಲಿ ಹೆಚ್ಚಾಗಿ ನಾವು ದೊಡ್ಡವರು ಆಸ್ಪತ್ರೆಗೆ ಹೋಗೋದಕ್ಕಿಂತ ಹೆಚ್ಚಾಗಿ ಮಕ್ಕಳು ಬರ್ತಾರೆ, ಮಕ್ಕಳನ್ನ ಕರ್ಕೊಂಡು ಬರ್ತಾರೆ. ಒಂದು ವಾರಕ್ಕೊಮ್ಮೆ, ಎರಡು ವಾರಕ್ಕೊಮ್ಮೆ ಜ್ವರ ಕಡಿಮೆ ಆಗಲಿಲ್ಲ, ಕೆಮ್ಮು ಕಡಿಮೆ ಆಗಲಿಲ್ಲ, ಶೀತ ಕಡಿಮೆ ಆಗಲಿಲ್ಲ. ಇದೊಂದು ಸಾಮಾನ್ಯವಾಗಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಮನೆಯಲ್ಲಿ ಯಾವ ಎಷ್ಟು ಮಗು ಇರ್ತದೆ ನಾವು ಕೇಳ್ತಾನೆ ಇರ್ತೇವೆ ಇಂಥ ಒಂದು ಮಾತುಗಳನ್ನು. ಸೊ ಇವತ್ತಿನ ನಾವು ಕಾರ್ಯಕ್ರಮದಲ್ಲೂ ಕೂಡ ನಾವು ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೇವೆ, ಅಂದರೆ ಮಳೆಗಾಲದಲ್ಲಿ ಏನೆಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ತದೆ ಅನ್ನುವಂಥದ್ದು. ಸೊ ನನ್ನ ಮೊದಲನೇ ಪ್ರಶ್ನೆ ಡಾಕ್ಟರ್, ಈ ಸಾಮಾನ್ಯ ಸಮಸ್ಯೆಗಳು ಯಾವುದೆಲ್ಲ ಮಳೆಗಾಲದಲ್ಲಿ ಕಂಡು ಬರುವಂಥದ್ದು? ಮೊದಲನೇದಾಗಿ ನೀವು ಮಾತಾಡಿದಾಗ, ಕ್ವಶನ್ ಕೇಳಿದಾಗ ಟಿ ವಿ ಆ್ಯಂಕರ್ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಒಬ್ಬರ ತಾಯಿ ಹೇಗೆ ಕ್ವಶನ್ ಕೇಳ್ತಾರೆ ನಮ್ಮ ಓ ಪಿ ಡಿಯಲ್ಲಿ ಅಂತ ಆ ಥರ ಅನ್ನಿಸ್ತು. ಯಾಕಂದರೆ ಮಳೆಗಾಲದಲ್ಲಿ ಮಕ್ಕಳಿಗೆ ಒಂದು ಸಮಸ್ಯೆಗಳು ಸಾಮಾನ್ಯವಾಗಿ ಜಾಸ್ತಿ ಇರ್ತದೆ. ಮುಖ್ಯವಾಗಿ ರೆಸ್ಪಿರೇಟ್ರಿ ಇನ್ಫೆಕ್ಷನ್ ಅಂತ ಏನು ಹೇಳ್ತೀವಿ, ಶೀತ, ಕೆಮ್ಮು, ಕಫ, ಜ್ವರ, ಅದು ಕಾಮನ್ ಆಗಿರ್ತದೆ. ಅದು ಬಿಟ್ಟರೆ ನೀವು ಡೆಂಗು ಜ್ವರ ಅಂತ ಹೇಳ್ಬೋದು, ಮಲೇರಿಯಾ. ಈ ವರ್ಷ ಒಂದು ನಾವು ಜಾಸ್ತಿಯಾಗಿ ಕಾಣಿಸುವಂಥದ್ದು ಏನಂತಾರೆ, ಎಚ್ ಒನ್ ಎನ್ ಒನ್ ಇನ್ಫೆಕ್ಷನ್ ಕೂಡ ತುಂಬ ಸಾಮಾನ್ಯವಾಗಿ ಕಾಣಿಸ್ತಾ ಇದೆ. ಅದ್ರ ಜೊತೆ ಈಗ ನಿಮ್ಗೆ ಗೊತ್ತಿರ್ಬೋದು, ಕೋವಿಡ್ ಕಮ್ಮಿ ಆಗಿರ್ಬೋದು, ಆದರೆ ಸಂಪೂರ್ಣವಾಗಿ ಹೋಗಿಲ್ಲ. ಅದ್ರ ಜೊತೆಗೆ ಇನ್ನೊಂದು ಏನಂದ್ರೆ ಸ್ಕಿನ್ ಇನ್ಫೆಕ್ಷನ್, ಮೇಯ್ನಾಗಿ ನಾವು ಟೊಮೆಟೊ ಫೀವರ್ ಅಂತ ಏನು ಹೇಳ್ತೀವಿ, ಮಂಕಿ ಪಾಕ್ಸ್, ಹಾಗೆ ಹ್ಯಾಂಡ್ ಫುಟ್ ಮೌತ್ ಡಿಸೀಸ್, ಹೀಗೆ ತುಂಬ ಸಮಸ್ಯೆಗಳು ಕಾಣಿಸ್ತಾ ಇದ್ದಾವೆ. ಅದರಲ್ಲಿ ನಾವು ಮುಖ್ಯವಾಗಿ ಕಾಣಿಸುವಂಥದ್ದು ಏನಂತ ಹೇಳಿದರೆ ರೆಸ್ಪಿರೇಟ್ರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್. ನೀವು ಹೇಳಿದಾಗೆ ರೆಸ್ಪಿರೇಟ್ರಿ, ಈ ಬಾರಿಯ ರೆಸ್ಪಿರೇಟ್ರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಏನಾಗಿದೆ ಅಂದರೆ ಅಷ್ಟು ಈಸಿಯಾಗಿ ನಮ್ಮ ಟ್ರೀಟ್ಮೆಂಟಿಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಭಾಳಷ್ಟು ಪೇರೆಂಟ್ಸ್ ಏನಿದ್ದಾರೆ, ಮಕ್ಕಳನ್ನು ಮತ್ತೆ ಮತ್ತೆ ಕರ್ಕೊಂಡು ಬರ್ತಾ ಇದ್ದಾರೆ, ಸೊ ನಾವು 3 ದಿನ ಇದು ಮೆಡಿಸಿನ್ ಕೊಟ್ವಿ ಇನ್ನೂ ಕಮ್ಮಿ ಆಗಲಿಲ್ಲ. ಇದು ನಮ್ಮದೊಂದೇ ಸಮಸ್ಯೆ ಅಲ್ಲ, ಈಗ ನಾವು ನಮ್ಮ ಮಕ್ಕಳ ಒಂದು ಸಮಾವೇಶಕ್ಕೆ ಬೇರೆ ಕಡೆ ಹೋದಾಗ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ಸಮಸ್ಯೆ ಇದೆ. ಈ ಬಾರಿಯ ರೆಸ್ಪಿರೇಟ್ರಿ ಇನ್ಫೆಕ್ಷನ್ ತುಂಬ ರೆಸಿಸ್ಟೆಂಟ್ ಇದೆ. ನಾವು ನಾರ್ಮಲ್ಲಾಗಿ ಏನು ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ, ಒಂದು 2-3 ದಿನದಲ್ಲಿ ಕಮ್ಮಿ ಆಗ್ತಿತ್ತು, ಈ ಬಾರಿ ಅದು ಕಮ್ಮಿ ಆಗ್ತಾ ಇಲ್ಲ. ಕೆಲವೊಂದು ಮಕ್ಕಳಿಗೆ 1 ವಾರದಿಂದ 2 ವಾರ ತೆಗೆದುಕೊಂಡದ್ದು ಕೂಡ ಇದೆ. ಆದರೆ ಗಾಬರಿ ಪಡುವಂಥದ್ದು ಏನಿಲ್ಲ, ಯಾಕಂತ ಹೇಳಿದರೆ ಯಾವುದೇ ಮಕ್ಕಳಿಗೆ ಸಿವಿಯರ್ ಆಗಿ ಅಷ್ಟು ಒಂದು ಲೈಫಿಗೆ ಥ್ರೆಟ್ನಿಂಗ್ ಆ ಥರ ರೆಸ್ಪಿರೇಟ್ರಿ ಇನ್ಫೆಕ್ಷನ್ ಯಾವುದು ಅಷ್ಟು ಬಂದಿಲ್ಲ. ಆದರೆ ನಮ್ಮ ಟ್ರೀಟ್ಮೆಂಟಿಗೆ ಈಸಿಯಾಗಿ ರೆಸ್ಪಾಂಡ್ ಆಗ್ತಾ ಇಲ್ಲ ಈ ಬಾರಿಯ ಇನ್ಫೆಕ್ಷನ್. ಓಕೆ ಓಕೆ. ಹೆಚ್ಚು ಮಕ್ಕಳಲ್ಲಿ ಕೂಡ ಕಂಡು ಬರ್ತಾ ಇದೆ ಡಾಕ್ಟರ್, ಪ್ರತಿಯೊಬ್ಬರು ತಾಯಿ ಹೇಳುವಂಥ ಮಾತು ಇದೆ. ಸೊ ಜ್ವರ ಮಗುವಿಗೆ ತುಂಬ ಟೆನ್ಷನ್ ಅಂತ ಹೇಳ್ತಾರೆ. ಸೊ ಪ್ರತಿಯೊಬ್ಬರು ತಾಯಿ ಕೂಡ ಅದು ಇದ್ದೇ ಇರ್ತದಲ್ಲ ಡಾಕ್ಟರ್, ಕಡಿಮೆ ಆಗ್ತಾ ಇಲ್ಲ ಯಾಕಿರ್ಬೋದು ಅಂತ ಹೇಳಿ. ಇನ್ನೊಂದು ರಿಸ್ಕ್ ಫ್ಯಾಕ್ಟರ್ ಏನಂತ ಹೇಳಿದರೆ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆದ ನಂತರ ಈ ರೆಸ್ಪಿರೇಟ್ರಿ ಇನ್ಫೆಕ್ಷನ್ ಜಾಸ್ತಿ ಆಗ್ತದೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಮಗುವಿಗೆ ಒಂದು ರೆಸ್ಪಿರೇಟ್ರಿ ಇನ್ಫೆಕ್ಷನ್ ಆಯಿತು, ಅದು ಗುಣ ಆದಾಗ ನಮ್ಮ ಬಾಡಿಯಲ್ಲಿ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗ್ತದೆ. ಸೊ 1 ತಿಂಗಳು ಆಗೋದ್ರೊಳಗೆ ಆ ಆ್ಯಂಟಿಬಾಡಿ ಲೆವೆಲ್ ಕಮ್ಮಿ ಆಗ್ತದೆ. ಅದು ಇನ್ನೊಮ್ಮೆ ಮಗು ಸ್ಕೂಲಿಗೆ ಹೋದಾಗ ಬೇರೆ ಒಂದು ಮಗುವಿಂದ ಮತ್ತೆ ಇನ್ಫೆಕ್ಷನನ್ನು ಪಡೆದುಕೊಳ್ತದೆ. ಹಾಗಾಗಿ ತಾಯಿಯಂದರು ಬರ್ತಾರೆ, ಮೊನ್ನೆ ಅಷ್ಟೇ ಟ್ರೀಟ್ಮೆಂಟ್ ತೊಗೊಂಡು ಹೋಗಿದ್ದೇವೆ, ಆಲ್ರೆಡಿ ಇನ್ನೊಂದು ಸರಿ ಮತ್ತೆ ಅದೇ ಇನ್ಫೆಕ್ಷನ್ ಆಯಿತು, ಏನು ಮಗುವಿನ ಇಮ್ಯುನಿಟಿ ಕಮ್ಮಿ ಇದೆಯಾ? ಇದು ಇಮ್ಯುನಿಟಿ ಕಮ್ಮಿ ಇರುವ ಪ್ರಶ್ನೆ ಅಲ್ಲ, ಇದು ನೀವು ಸ್ಕೂಲಿಗೆ ಹೋದಾಗ ಏನಾಗ್ತದೆ ಅಂತ ಹೇಳಿದರೆ ಆ ವೈರಸ್ ಅಂತ ಹೇಳುವಂಥದ್ದು ನಮ್ಮ ಸ್ಕೂಲಿನ ಎನ್ವೈರನ್ಮೆಂಟಲ್ಲಿ ಅಥವಾ ಕ್ಲಾಸಿನಲ್ಲಿ ಸುತ್ತಾಡ್ತಾ ಇರ್ತದೆ, ಒಂದು ಮಗುವಿಂದ ಇನ್ನೊಂದು ಮಗುವಿಗೆ, ಒಂದು ಮಗುವಿಂದ ಇನ್ನೊಂದು. ಈಗ ನೀವು ಲಾಸ್ಟ್ ಒಂದು 2 ಇಯರ್ಸ್ ನೋಡಿರ್ಬೋದು, ಕೋವಿಡ್ ಇಂದ ಸ್ಕೂಲ್ ಅಷ್ಟು ಚೆನ್ನಾಗಿ ನಡೀತಾ ಇರಲಿಲ್ಲ. ಆ ಟೈಮಲ್ಲಿ ಮಕ್ಕಳ ರೆಸ್ಪಿರೇಟ್ರಿ ಇನ್ಫೆಕ್ಷನ್ ನಾವು ಆಲ್ಮೋಸ್ಟ್ 0 ಅಂತ ಹೇಳ್ಬೋದು. ಒಂದು ಸಾರಿ ಸ್ಕೂಲ್ ಸ್ಟಾರ್ಟ್ ಆದ ನಂತರ ಈ ರೆಸ್ಪಿರೇಟ್ರಿ ಇನ್ಫೆಕ್ಷನ್ ಜಾಸ್ತಿ ಆಗಿದೆ. ಯೂಶ್ವಲಿ ಮಳೆಗಾಲದ ವೆದರ್ ಅಥವಾ ಚಳಿಗಾಲದ ವೆದರ್ ಕಮ್ಮಿ ಆದ ನಂತರ ಸಮ್ಮರ್ ಸ್ಟಾರ್ಟ್ ಆದಾಗ ಯೂಶ್ವಲಿ ರೆಸ್ಪಿರೇಟ್ರಿ ಇನ್ಫೆಕ್ಷನ್ಸ್ ಕಮ್ಮಿ ಆಗ್ತದೆ. ಖಂಡಿತ, ಹೌದು ಡಾಕ್ಟರ್. ಮತ್ತೆ ನೀವು ಆವಾಗ ಮಾತಾಡುವಾಗ ಹೇಳಿದ್ರಿ, ಸೊ ಇತ್ತೀಚೆಗೆ H1N1 ಇನ್ಫೆಕ್ಷನ್ ಜಾಸ್ತಿ ಆಗಿ ಕಂಡು ಬರ್ತಾ ಇದೆ ಅಂತ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಯಾಕೋಸ್ಕರ ಜಾಸ್ತಿ ಆಗ್ತಾ ಇದೆ ಇದು, ಮತ್ತೆ ಏನು ರೀಸನ್, ಏನು ಸಿಂಪ್ಟಮ್ಸ್ ಬಗ್ಗೆ ಓವರ್ಆಲ್ ಆಗಿ ಮಾತಾಡೋದಾದ್ರೆ ಡಾಕ್ಟರ್? ಅದೇ ಈಗ ನಾನು ಹೇಳಿದಾಗೆ ಭಾಳಷ್ಟು ಮಕ್ಕಳು ಈ ರೆಸ್ಪಿರೇಟ್ರಿ ಏನು ಸಿಂಪ್ಟಮ್ಸಿಂದ ಬಳಲಿ ಬರ್ತಾರಲ್ಲ ಅಂಥವ್ರನ್ನ ಯೂಶ್ವಲಿ ಸಿಂಪ್ಟಮ್ಯಾಟಿಕ್, ಮೋಸ್ಟ್ ಆಫ್ ದ ಟೈಮ್ ಇಟ್ ಇಸ್ ವೈರಲ್ ಇನ್ಫೆಕ್ಷನ್, ಇವನ್ H1N1 ಕೂಡ ಒಂದು ವೈರಲ್ ಇನ್ಫೆಕ್ಷನ್, ನಾವು ಅವರಿಗೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಏನು ಕೊಡ್ತೇವೆ. ಇವನ್ 1 ವೀಕ್ ಆದ ನಂತರವೂ ಕೂಡ ಮಗು ಇಂಪ್ರೂವ್ ಆಗದೇ ಇದ್ದರೆ
ಅಥವಾ ಮಗುವಿನ ರಕ್ತ ಪರೀಕ್ಷೆ ಮಾಡಿದಾಗ ಬಿಳಿ ರಕ್ತ ಕಣ ತುಂಬ ಕಮ್ಮಿ ಇದ್ದರೆ ಅಥವಾ ವೈರಲ್ ಬೇರೆ ಸಿವಿಯರ್ ವೈರಲ್ ಇನ್ಫೆಕ್ಷನ್ ಇರುವಂಥ ಲಕ್ಷಣ ಏನಾದರೂ ಕಾಣಿಸಿದರೆ ನಾವು ಯೂಶ್ವಲಿ ಹೇಗೆ ಕೋವಿಡಲ್ಲಿ ಥ್ರೋಟ್ ಸ್ವ್ಯಾಬ್ ಮಾಡ್ತಾರೋ ಅದೇ ರೀತಿ ನಾವು ಮಗುವಿನ ಥ್ರೋಟ್ ಸ್ವ್ಯಾಬ್ H1N1ಗೆ ಟೆಸ್ಟ್ ಮಾಡಿ ನೋಡ್ತೇವೆ. ಮೆಜಾರಿಟಿ ನಾವು 1 ವೀಕ್ ರೆಸ್ಪಾಂಡ್ ಆಗದೆ ವೈಟ್ ಬ್ಲಡ್ ಸೆಲ್ ಕೌಂಟ್ ಕಮ್ಮಿ ಇರುವಂಥ ಮಗುವಲ್ಲಿ ಮಾಡಿದಾಗ ಮೆಜಾರಿಟಿ ಆಫ್ ದ ಪೇಷೆಂಟಲ್ಲಿ H1N1 ಪಾಸಿಟಿವ್ ಬರ್ತಾ ಇದೆ. ಇದರ ಸಿಂಪ್ಟಮ್ಸ್ ಆಲ್ಮೋಸ್ಟ್ ಸೇಮ್ ಆಸ್ ಕೋವಿಡ್. ಕೋವಿಡಲ್ಲಿ ಹೇಗೆ ಜ್ವರ ಶೀತ ಕೆಮ್ಮು ಇರ್ತದೋ ಅದೇ ಥರ ಇದರಲ್ಲೂ ಜ್ವರ ಶೀತ ಕೆಮ್ಮು ಇರ್ತದೆ, ಮೈಕೈ ನೋವು, ತಲೆನೋವು, ಇದು ಬ್ರೀದಿಂಗ್ ಪ್ರಾಬ್ಲಮ್, ಸಿವಿಯರ್ ಫಾರ್ಮಲ್ಲಿ ಬ್ರೀದಿಂಗ್ ಪ್ರಾಬ್ಲಮ್ಸ್ ಕೂಡ ಇರ್ತದೆ. ಬಟ್ ಇನ್ನೊಂದು ಏನಂತ ಹೇಳಿದರೆ ನಾವು ಕೋವಿಡಲ್ಲಿ ನೋಡಿದರೆ ಈ ಲಾಸ್ ಆಫ್ ಟೇಸ್ಟು, ಲಾಸ್ ಆಫ್ ಸ್ಮೆಲ್ ಅದೆಲ್ಲ ಸ್ಪೆಸಿಫಿಕ್ ಅಂತ ಹೇಳ್ತಾರೆ, ಅಂಥ ಲಕ್ಷಣಗಳು ಈ H1N1ನಲ್ಲಿ ಕಂಡು ಬರೋದಿಲ್ಲ. ಓಕೆ ಓಕೆ, ಅದು ಅವಿಷ್ಟು ಲಕ್ಷಣಗಳು ಇದರಲ್ಲಿ ಕಂಡುಬರುವುದಿಲ್ಲ. ಅದು ಬಿಟ್ಟರೆ ಇದು ಆಲ್ಮೋಸ್ಟ್ ಸಿಮಿಲರ್ ಟು ಕೋವಿಡ್. ಮತ್ತೆ ಟ್ರೀಟ್ಮೆಂಟ್ಗೆ ಬಂದರೆ ಇದಕ್ಕೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಏನಿರೋದಿಲ್ಲ, ಇದು ಕೂಡ ವೈರಲ್ ಇನ್ಫೆಕ್ಷನ್ ಆಗಿರೋದ್ರಿಂದ ಸಿಂಪ್ಟಮ್ಯಾಟಿಕ್ ಫೀವರ್ಗೆ ಫೀವರ್ ಮೆಡಿಸಿನ್, ಮಗು ಡಿಹೈಡ್ರೇಷನ್ ಆಗಿದ್ರೆ ಐ ವಿ ಫ್ಲೂಯಿಡ್ ಸಪೋರ್ಟ್ ಅನ್ನು ಕೊಡ್ತೇವೆ. ಹಾಗೆ ಇನ್ನೊಂದು ನಾವು ಟ್ಯಾಮಿಫ್ಲೂ ಅಂತ ಹೇಳುವಂಥ ಒಂದು ಡ್ರಗ್ ಇದೆ, ಕೆಲವೊಂದು ಮಕ್ಕಳಲ್ಲಿ ತುಂಬ ಸಿವಿಯರ್ ಆಗಿ H1N1 ಇನ್ಫೆಕ್ಷನ್ ಇದ್ದರೆ ನಾವು ಈ ಟ್ಯಾಮಿಫ್ಲೂ ಅಂತ ಹೇಳುವಂಥ ಡ್ರಗ್ಗನ್ನು ಯೂಸ್ ಮಾಡ್ತೇವೆ. ನಾವು ಈ ಒಂದು ಸೀಸನಲ್ಲಿ ಬೇರೆ ಲಾಸ್ಟ್ ಇಯರ್ಗೆ, ನನಗೆ ಲಾಸ್ಟ್ 8 ಇಯರ್ಸಿಂದ ಆದರ್ಶದಲ್ಲಿ ವರ್ಕ್ ಮಾಡ್ತಿದ್ದೇನೆ, ಪ್ರೀವಿಯಸ್ ಇಯರ್ಸ್ಗೆ ಕಂಪೇರ್ ಮಾಡಿದರೆ ಈ ಬಾರಿ H1N1 ಇನ್ಫೆಕ್ಷನ್ ಅಥವಾ ಹಂದಿ ಜ್ವರದ ಇನ್ಫೆಕ್ಷನ್ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇದರಲ್ಲಿ ಕಂಡು ಬರ್ತಾ ಇದೆ. ಆದರೆ ಯಾವುದೇ ಮಕ್ಕಳಿಗೆ ಯಾವುದೇ ರೀತಿಯ ಜೀವಕ್ಕೆ ಅಪಾಯವಾಗಿರುವಂಥದ್ದು ಅಥವಾ ಸೀರಿಯಸ್ ನ್ಯೂಮೋನಿಯಾಗಿ ವೆಂಟಿಲೇಟರ್ಗೆ ಹೋಗಿರುವಂಥ ಕೇಸಸ್ಸನ್ನು ನಾವು ಯಾವುದು ನೋಡಲಿಲ್ಲ. ಸೊ ಡಿಸೀಸ್ ಇಸ್ ಮೈಲ್ಡ್ ಬಟ್ ಪ್ರೊಲಾಂಗ್ಡ್ ಇನ್ ಇದಿರ್ತದೆ, ಆಲ್ಮೋಸ್ಟ್ 1 to 2 weeks ರಿಕವರ್ ಆಗಲಿಕ್ಕೆ ತಗೊಳ್ತಾ ಇದೆ. ಓಕೆ ಡಾಕ್ಟರ್, ಅದೇ ರೀತಿ ಈ ಹಿಂದಿನ ವರ್ಷಗಳಿಗೆ ನಾವು ಕಂಪೇರ್ ಮಾಡಿದರೆ ಸೊ ಈ ವರ್ಷದಲ್ಲಿ ಸೊ ಡಾಕ್ಟರ್ ಎಷ್ಟು ಮಕ್ಕಳು ಜ್ವರಕ್ಕೆ ಅಂದರೆ ಜ್ವರ ಬರ್ತಾ ಉಂಟು ಎಷ್ಟು ಮಕ್ಕಳಿಗೆ ಅಂತ? ತುಂಬ ಮಕ್ಕಳಿಗೆ, ಎಸ್ಪೆಷಲಿ ಈಗ ನಾವು ಏನು ಹೇಳ್ತೇವೆ, ಮೇಯಲ್ಲಿ ಏನು ಪೇಷೆಂಟನ್ನು ನೋಡ್ತಿದ್ದೀವೋ ಅದರ ಒಂದು 3-4 ಪಟ್ಟು ನಂಬರ್ಸ್ ಜಾಸ್ತಿ ಆಗಿದೆ. ಅದರಲ್ಲಿ 90% ಆಫ್ ದ ಮಕ್ಕಳು ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನಿಂದ ಬಳಲ್ತಾ ಇದ್ದಾರೆ. ಓಕೆ ಡಾಕ್ಟರ್, ಇನ್ನು ನಾವು ಡೆಂಗ್ಯೂ ಬಗ್ಗೆ ಮಾತಾಡೋದಾದರೆ ಸೊ ಡೆಂಗ್ಯೂ ಜ್ವರದ ಬಗ್ಗೆ ಹೇಳಬೇಕು. ಇದು ಮಳೆಗಾಲದಲ್ಲಿ ಮಾತ್ರ ಅಂದರೆ ಕಾಮನ್ ಆಗಿ ಮಳೆಗಾಲದಲ್ಲಿ ಮಾತ್ರ ಕಂಡು ಬರುವಂಥ ಒಂದು ವೈರಲ್ ಡಿಸೀಸ್. ಇದು ನಿಮ್ಗೆ ಗೊತ್ತಿದೆ, ಇದು ಮೊಸ್ಕಿಟೋ ಬೈಟಿಂದ ಬರುವಂಥದ್ದು. ನೀವು ಈಗ H1N1 ಅಥವಾ ಕೋವಿಡ್ ಏನು ಏರ್ಬಾರ್ನ್ ಅಂತ ಹೇಳ್ತೇವೆ ನಾವು, ಕೆಮ್ಮಿದ್ರೆ ಸೀನಿದ್ರೆ ಮತ್ತೊಂದು ಇವರಿಗೆ ಹರಡಿದರೆ ಇದು ಮೊಸ್ಕಿಟೋ ಬೈಟಿಂದ ಬರುವಂಥದ್ದು. ಸೊ ನಮ್ಮ ಒಂದು ನಗರಸಭೆ ಇರ್ಬೋದು ಅಥವಾ ಆರೋಗ್ಯ ಇಲಾಖೆಯವರ ಒಂದು ಪ್ರಯತ್ನದಿಂದಾಗಿ ಭಾಳಷ್ಟು ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿರೋದ್ರಿಂದ ಡೆಂಗ್ಯೂ ಕೇಸಸ್ ನಂಬರ್ ಇದೆಯಲ್ಲ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದರೆ ಅಥವಾ ಪ್ರೀವಿಯಸ್ ಇಯರ್ಸ್ಗೆ ಕಂಪೇರ್ ಮಾಡಿದರೆ ತುಂಬ ಕಮ್ಮಿಯಾಗಿದೆ. ಮತ್ತು ಡೆಂಗ್ಯೂ ಏನು ಮಕ್ಕಳಲ್ಲಿ ಬರ್ತದಲ್ಲ, ಈ ಡೆಂಗ್ಯೂ ದೊಡ್ಡವರಿಗೆ ಬರುವ ಡೆಂಗ್ಯೂಗಿಂತ ಮೈಲ್ಡ್ ಇರ್ತದೆ. ಸೊ ಸಿಂಪ್ಟಮ್ಸ್ ಬಂದರೆ ಇದು ಮೇಯ್ನಾಗಿ ಫೀವರ್, ಬಾಡಿ ಪೇಯ್ನ್ ಇರ್ತದೆ, ಸಿವಿಯರ್ ಹೆಡ್ ಏಕ್ ಇರ್ತದೆ, ಕೆಲವೊಂದು ಮಕ್ಕಳಲ್ಲಿ ಮೈಯಲ್ಲಿ ಕೆಂಪು ಕೆಂಪು ಕಲೆಗಳಾಗುವಂಥದ್ದು, ನಾವು ಇದನ್ನು ಥ್ರಾಂಬೋಸೈಟೋಪೀನಿಯಾ ಅಂತ ಹೇಳ್ತೇವೆ. ಡೆಂಗ್ಯೂ ಮೇಯ್ನಾಗಿ ನಮ್ಮ ಪ್ಲೇಟ್ಲೆಟ್ ಕೌಂಟನ್ನು ಕಮ್ಮಿ ಮಾಡೋದ್ರಿಂದ ಈ ಬ್ಲೀಡಿಂಗ್ ಆಗೋದ್ರಿಂದ ಮೈಯಲ್ಲಿ ಕೆಂಪು ಕಲೆಗಳು ಆಗುವಂಥ ಲಕ್ಷಣಗಳು ಕಂಡುಬರ್ತದೆ. ರೇರ್ಲಿ ಕೆಲವು ಮಕ್ಕಳಿಗೆ ಬಿ ಪಿ ಲೋ ಆಗಿ ಅವರು ಶಾಕಿಗೆ ಹೋಗಿ ಅವರಿಗೆ ಐ ವಿ ಫ್ಲೂಯಿಡ್ ಸಪೋರ್ಟು ಅಥವಾ ಬೇರೆ ಟ್ರೀಟ್ಮೆಂಟ್ ಬೇಕಾಗುವಂಥದ್ದಿದೆ. ಅದರ್ವೈಸ್ ನಾವು ಡೆಂಗ್ಯೂಗೆ ಯೂಶ್ವಲಿ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಷ್ಟೇ ಕೊಡ್ತೇವೆ. ಡೆಂಗ್ಯೂಗೆ ಇಂಥದ್ದೇ ಮೆಡಿಸಿನ್ ಅಥವಾ ನಮಗೆ ಏನೊಂದು ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದರೆ ಆ್ಯಂಟಿಬಯೋಟಿಕ್ಸ್ ಕೊಡ್ತೇವೆ. ಆದರೆ ಡೆಂಗ್ಯೂಗೆ ಆ ಥರ ಯಾವುದೇ ಒಂದು ಮೆಡಿಸಿನ್ ಇಲ್ಲ. ನಾವು ಏನಂದರೆ ಅವರ ಬಿ ಪಿಯನ್ನು ಸಪೋರ್ಟ್ ಮಾಡಬೇಕು, ಅವರ ವೈಟಲ್ಸನ್ನು ಮೇಂಟೈನ್ ಮಾಡಬೇಕು, ಅವರ ಫೀವರನ್ನು ಕಂಟ್ರೋಲ್ ಮಾಡಬೇಕು. ಹೀಗೆ ಕಂಟ್ರೋಲ್ ಮಾಡಿದರೆ ಡೆಂಗ್ಯೂ ಕೂಡ ಒಂದು ಸೆಲ್ಫ್ ಲಿಮಿಟಿಂಗ್ ಡಿಸೀಸ್. ಯೂಶ್ವಲಿ ಒಂದು 5 to 10 days ಒಳಗಡೆ ಮಕ್ಕಳು ರಿಕವರ್ ಆಗ್ತಾರೆ. ಓಕೆ, 5 to 10 days. ರೇರ್ಲಿ 100ರಲ್ಲಿ ಒಂದು 10 ಮಕ್ಕಳಲ್ಲಿ ಡೆಂಗ್ಯೂ ಸಿವಿಯರ್ ಆಗಿ ಅವರಿಗೆ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿಯಾಗಿ ಪ್ಲೇಟ್ಲೆಟ್ ಕೊಡುವಂಥದ್ದು ಅಥವಾ ತುಂಬ ಬ್ಲಡ್ ಕಮ್ಮಿಯಾಗಿ ಬ್ಲಡ್ ಕೊಡುವಂಥದ್ದು ಅಂತಹ ಸಮಸ್ಯೆಗಳು ಬರ್ತವೆ. ಬಟ್ ಅದು ಮಕ್ಕಳಲ್ಲಿ ದೊಡ್ಡವರಿಗೆ ಕಮ್ಮಿ ಕಂಪೇರ್ ಮಾಡಿದರೆ ಸ್ವಲ್ಪ ರೇರ್. ಓಕೆ, ಅದೇ ರೀತಿ ಡಾಕ್ಟರ್ ಇನ್ನು ಮಲೇರಿಯಾದ ಬಗ್ಗೆ ಕೂಡ ನಾವು ಜಾಸ್ತಿಯಾಗಿ ಕೇಳ್ತಾ ಇರ್ತೇವೆ, ಸಾಮಾನ್ಯ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಹೌದು, ಮಲೇರಿಯಾ ಕೂಡ ಮಳೆಗಾಲದಲ್ಲಿ ಕಂಡು ಬರುವಂತ ಒಂದು ಸಾಮಾನ್ಯವಾದಂತಹ ಸಮಸ್ಯೆ. ಇದೇನಾಗಿದೆ ಅಂದ್ರೆ ಈ ನಾನು ಆಗ್ಲೇ ಹೇಳಿದಾಗೆ ನಮ್ಮ ಆರೋಗ್ಯ ಇಲಾಖೆ ಮತ್ತೆ ನಗರಸಭೆಯವರ ಒಂದು ಒಳ್ಳೆಯ ಕೆಲಸಗಳಿಂದಾಗಿ ಮಲೇರಿಯಾ ಕೇಸಸ್ ಕೂಡ ಬಹಳ ಕಮ್ಮಿ ಆಗಿದೆ. ಬಹಳ ಅಂದ್ರೆ ಈಗ ನಾವು ವಿರಳ ಅಂತಾನೆ ಹೇಳ್ಬೋದು. ಮಲೇರಿಯಾ ಇಸ್ ವೆರಿ ರೇರ್. ಮಲೇರಿಯಾ ಸಿಂಪ್ಟಮ್ಸ್ ಕೂಡ ಆಲ್ಮೋಸ್ಟ್ ನಿಮ್ಗೆ ಡೆಂಗ್ಯೂ ಸಿಂಪ್ಟಮ್ಸ್ ತರಾನೇ ಇರ್ತದೆ. ಅದರಲ್ಲಿ ಜ್ವರ ಇದ್ದು ಚಳಿ, ಮೈಕೈ ನೋವು, ಹೆಡ್ ಏಕ್ ಇದಿರ್ತದೆ. ಮಲೇರಿಯಾದಲ್ಲೂ ಕೂಡ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಆಗ್ತದೆ. ಸೊ ನಾವು ಈಗ ಏನೇ ಯಾವುದೇ ಒಂದು ಪೇಷೆಂಟ್ಗೆ ನಾರ್ಮಲ್ ಆಗಿ ಬ್ಲಡ್ ಟೆಸ್ಟ್ ಮಾಡಿದಾಗ ಈ ಪ್ಲೇಟ್ಲೆಟ್ ಕೌಂಟ್ ಅಂತ ಹೇಳುವಂಥದ್ದು ಏನಾದರೂ ಕಮ್ಮಿ ಇದ್ದರೆ ಮೇಯ್ನ್ ಆಗಿ ಸಸ್ಪೆಕ್ಟ್ ಮಾಡೋದು ಒಂದು ಡೆಂಗ್ಯೂ ಇಲ್ಲಾಂದ್ರೆ ಮಲೇರಿಯಾ. ಮಲೇರಿಯಾಕ್ಕೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇದೆ, ಕ್ಲೋರೋಕ್ವಿನ್ ಅಂತ ಇದೆ, ಆರ್ಟಿಸೊನೇಟ್ ಅಂತ ಡ್ರಗ್ಸ್ ಇದೆ, ಅದು ಕೊಟ್ಟ ಕೂಡಲೇ ಯೂಶ್ವಲಿ ರೆಸ್ಪಾಂಡ್ ಆಗ್ತಾರೆ. ಮಲೇರಿಯಾ ಕೂಡ ಸಿವಿಯರ್ ಫಾರ್ಮ್, ನಾವು ಸೆರೆಬ್ರಲ್ ಮಲೇರಿಯಾ ಅಂತೆಲ್ಲ ಹೇಳ್ತೇವೆ, ಮೆದುಳಿಗೆ ಎಫೆಕ್ಟ್ ಆಗುವಂಥದ್ದು ಅಂಥದ್ದು ಕೂಡ ಈಗ ಭಾಳ ರೇರ್. ಮಲೇರಿಯಾವು ಕೂಡ ಈಗ ಮುಂಚೆಗೆ ಕಂಪೇರ್ ಮಾಡಿದರೆ, ಈಗ ಲಾಸ್ಟ್ 8 ಇಯರ್ಸಲ್ಲಿ ಕಂಪೇರ್ ಮಾಡಿದರೆ ಗ್ರ್ಯಾಜುವಲಿ ನಂಬರ್ಸ್ ಆರ್ ಕಮ್ಮಿಂಗ್ ಡೌನ್.
ಈಗ ಆಲ್ಮೋಸ್ಟ್ ರೇರ್ ಅಂತಾನೆ ಹೇಳ್ಬೋದು. ಓಕೆ ಡಾಕ್ಟರ್, ಅದೇನು ಮಳೆಗಾಲದಲ್ಲಿ ಹೆಚ್ಚಾಗಿ ಸೊಳ್ಳೆಗಳು ಕಾಣಿಸ್ಕೊಳ್ತದೆ ಮನೆಯ ಸುತ್ತಮುತ್ತ ಆಗಿರ್ಬೋದು ಆ ಕಡೆ ಎಲ್ಲ, ಸೊ ನೀರು ತುಂಬಿಕೊಂಡಿರ್ತದೆ, ಸೊ ಆ ನೀರಿನಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗೋದು ಜಾಸ್ತಿ. ಸೊ ಇದನ್ನ ನಾವು ಹೇಗೆ ಪ್ರಿವೆಂಟ್ ಮಾಡಬಹುದು ಡಾಕ್ಟರ್ ಸೊಳ್ಳೆಗಳು ಬರದೆ? ನೋಡ್ಬೇಕಾಗಿರೋದು ಏನಂತ ಹೇಳಿದ್ರೆ, ಮನೆಯ ಸುತ್ತಮುತ್ತ ಎಲ್ಲೂ ನೀರು ನಿಲ್ಬಾರ್ದು. ಈ ನಿಂತ ನೀರಿನಲ್ಲಿ ಈ ಡೆಂಗ್ಯೂ ಮಸ್ಕಿಟೋ ಏನಿದೆ ಅದು ಬ್ರೀಡ್ ಮಾಡ್ತದೆ, ಅದರ ವಂಶಾಭಿವೃದ್ಧಿ ಮಾಡ್ತದೆ. ಸೊ ಮನೆಯ ಸುತ್ತಮುತ್ತ ಯಾವ್ದಾದ್ರು ಟೈರ್ ಇಟ್ಟಿರುವಂಥದ್ದು ಅಥವಾ ಒಡೆದು ಹೋಗಿರುವಂಥ ಪಾತ್ರೆಗಳು ಅದರಲ್ಲಿ ನೀರು ತುಂಬಿದ್ರೆ ಅದನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡಿಬಿಡ್ಬೇಕು. ಎರಡನೇದಾಗಿ ಈ ಮೊಸ್ಕಿಟೋಗಳೆಲ್ಲ ಏನಂತ ಹೇಳಿದ್ರೆ ಅರ್ಲಿ ಮಾರ್ನಿಂಗ್ ಟೈಮಲ್ಲಿ ಬೈಟ್ ಮಾಡ್ತದೆ. ಆಗ ಮಲಗುವಾಗ ನಿಮ್ಮ ಮನೆ ಸುತ್ತಮುತ್ತ ತುಂಬ ಸೊಳ್ಳೆಗಳಿದ್ರೆ ಸೊಳ್ಳೆ ಪರದೆ ಅಥವಾ ಮೊಸ್ಕಿಲೋ ರಿಪೆಲೆಂಟ್ ಏನಿದೆ ಅವುಗಳನ್ನು ಯೂಸ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ಈ ಮೊಸ್ಕಿಟೋ ಬಾರ್ನ್ ಡಿಸೀಸ್ ಅನ್ನು ಆರಾಮಾಗಿ ಈಸಿಯಾಗಿ ನಾವು ಕಂಟ್ರೋಲ್ ಮಾಡಬಹುದು. ಓಕೆ ಡಾಕ್ಟರ್, ಇನ್ನು ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಬಗ್ಗೆ ಕೇಳೋದಾದ್ರೆ, ಸೊ ಅದರ ಸಿಂಪ್ಟಮ್ಸ್ ಹಾಗೆ ಟ್ರೀಟ್ಮೆಂಟ್ ಹೇಗೆ, ಪ್ರಿವೆನ್ಷನ್? ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಅಂತ ಹೇಳುವಂಥದ್ದು ಕೂಡ ಒಂದು ವೈರಲ್ ಡಿಸೀಸ್. ಇದು ಕಾಕ್ಸಕಿ ವೈರಸ್ ಅಂತ ಹೇಳುವಂಥ ವೈರಸ್ಸಿಂದ ಬರ್ತದೆ. ಇದು ಈ ಬಾರಿ ಭಾಳ ಕೇಸಸ್ಸನ್ನು ನೋಡಿದೆ ನಾವು. ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಅದನ್ನು ನಾವು ಕನ್ನಡದಲ್ಲಿ ಹೇಳೋದಂತ ಹೇಳಿದರೆ ಕಾಲು ಬಾಯಿ ರೋಗ ಅಂತ ಹೇಳ್ತೇವೆ. ಮಕ್ಕಳಿಗೆ ಕೈಯಲ್ಲಿ, ಕಾಲಲ್ಲಿ, ಅಂಗೈಯಲ್ಲಿ, ಪಾದದಲ್ಲಿ ಅಲ್ಸ ಒಂದು ರ್ಯಾಷಸ್ ಬರ್ತದೆ, ಫ್ಲೂಯಿಡ್ ಫೀಲ್ಡ್ ರ್ಯಾಷಸ್ ಬರ್ತದೆ. ಹಾಗೆ ಬಾಯಲ್ಲಿ ಕೂಡ ಅಲ್ಸಸ್ ಬರ್ತದೆ. ಅದರಿಂದ ಇದನ್ನು ಕಾಲು ಬಾಯಿ ರೋಗ ಅಂತ ಹೇಳ್ತೇವೆ. ಇದು ಕೂಡ ಒಂದು ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಕೂಡ. ಇದು ಯೂಶ್ವಲಿ 3-5 ಡೇಸ್, ಒಂದ್ಸರಿ ರ್ಯಾಶ್ ಒಂದು ಎಪಿಯರ್ ಆದ ಕೂಡಲೇ ಜ್ವರ ಕಮ್ಮಿ ಆಗ್ತದೆ. ಆ ನಂತರ ಒಂದು 3-5 ಡೇಸಲ್ಲಿ ರ್ಯಾಶ್ ಡ್ರೈ ಆಗಿ, ಸ್ಕ್ಯಾಬ್ ಆಗಿ, ಒಣಗಿ ಅಲ್ಲೇ ಗುಣ ಆಗ್ತದೆ. ಸೊ ಇದಕ್ಕೂ ಕೂಡ ನಾವು ಏನು ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅಂತ ಏನಿಲ್ಲ. ಯೂಶ್ವಲಿ ಸಪೋರ್ಟಿವ್ ಟ್ರೀಟ್ಮೆಂಟ್, ಮಗುವಿಗೆ ಉತ್ತಮವಾದಂಥ ನ್ಯೂಟ್ರಿಷಿಯಸ್ ಫುಡ್ಡನ್ನು ಕೊಡುವಂಥದ್ದು, ಹಾಗೆ ಆ ಮಗುವಿಗೆ ಇಚ್ಚಿಂಗ್ ಏನಾರಿದ್ರೆ ಅದಕ್ಕೆ ಸಂಬಂಧಪಟ್ಟ ಮೆಡಿಸಿನ್, ಸಪೋರ್ಟಿವ್ ಟ್ರೀಟ್ಮೆಂಟ್ ಅಷ್ಟೇ. ಇದಕ್ಕೇನು ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅಂತ ಏನಿಲ್ಲ. ತುಂಬ ಜನರು ಈ ರ್ಯಾಶಸ್ ನೋಡಿ ಹೆದರ್ಕೊಳ್ತಾರೆ, ಇದು ಚಿಕನ್ ಪಾಕ್ಸ್ ಇರ್ಬೋದಾ, ಬೇರೇನೋ ಇರ್ಬೋದಾ ಅಂತೇಳಿ. ಇದರ ಇದನ್ನು ಮತ್ತು ಚಿಕನ್ ಪಾಕ್ಸನ್ನು ಒಂದು ನಾವು ಇದು ಮಾಡೋದಂತ ಹೇಳಿದ್ರೆ, ಡಿಫ್ರೆನ್ಷಿಯೇಟ್ ಮಾಡೋದಂತ ಹೇಳಿದರೆ, ಚಿಕನ್ ಪಾಕ್ಸಲ್ಲಿ ಯಾವ ರ್ಯಾಶು ಕೂಡ ನಮ್ಮ ಅಂಗೈಯಲ್ಲಿ ಅಂದರೆ ಹಸ್ತದಲ್ಲಿ ಅಥವಾ ಪಾದದಲ್ಲಿ ಕಂಡು ಬರುವುದಿಲ್ಲ. ಆದರೆ ಈ ಹ್ಯಾಂಡ್ ಫುಟ್ ಮೌತ್ ಡಿಸೀಸಲ್ಲಿ ಅದರದ್ದು ಕ್ಯಾರೆಕ್ಟರಿಸ್ಟಿಕ್ ಏನಂತ ಹೇಳಿದರೆ, ನಿಮ್ಮ ಅಂಗೈಯಲ್ಲಿ ಮತ್ತು ಪಾದದಲ್ಲಿ ರ್ಯಾಶಸ್ ಕಂಡು ಬರ್ತದೆ. ಓಕೆ, ಆಹಾರ ಪಥ್ಯ ಏನಾದರೂ ಮಾಡಬೇಕಾ ಡಾಕ್ಟರ್? ಹಾಗೆ ಅಂತ ಇಲ್ಲ, ಮಕ್ಕಳು ಉತ್ತಮವಾದ ನ್ಯೂಟ್ರಿಷಿಯಸ್ ಫುಡ್, ಹಣ್ಣು, ಆಮೇಲೆ ವೆಜಿಟೇಬಲ್ಸ್ ಏನಿದೆ ಅಂಥವು ಫುಡ್ಗಳನ್ನು ತಗೊಂಡ್ರೆ ನಮ್ಮ ಮಲ್ಟಿ ವೈಟಮಿನ್ಸ್ ಏನಿದೆ ಅಲ್ಲ ಅದು ನಮ್ಮ ಸ್ಕಿನ್ ರೀಗ್ರೋತಲ್ಲಿ ಹೆಲ್ಪ್ ಆಗ್ತದೆ. ಆದ್ದರಿಂದ ನಾವು ಯೂಶ್ವಲಿ ಮಕ್ಕಳು ಅಷ್ಟು ಫುಡ್ ತಗೊಳ್ಳೋದಿಲ್ಲ, ತರಕಾರಿ ತಿನ್ನೋದಿಲ್ಲ, ಹಣ್ಣು ತಿನ್ನೋದಿಲ್ಲ ಅಂತ ಹೇಳಿದರೆ ಮಲ್ಟಿ ವಿಟಮಿನ್ ಸಪ್ಲಿಮೆಂಟನ್ನು ನಾವು ಇಂಥ ಮಕ್ಕಳಲ್ಲಿ ಕೊಡ್ತೇವೆ. ಓಕೆ ಡಾಕ್ಟರ್, ಇನ್ನು ಕೋವಿಡ್ ಬಗ್ಗೆ ನಾವು ಮಾತಾಡೋದು, ಆ್ಯಟ್ ಪ್ರೆಸೆಂಟ್ ಕೋವಿಡ್ ಹೇಗಿದೆ ಮಕ್ಕಳಲ್ಲಿ ಕೂಡ ಕಂಡು ಬರ್ತಾ ಉಂಟಾ? ಮೊದಲು ಗೊತ್ತುಂಟು ನಮಗೆ ಕೋವಿಡ್ ಸಿಚುವೇಶನ್ ಹೇಗೆ ಉಂಟು ಅಂತ ಹೇಳಿ, ಸೊ ಈಗ ಮಳೆಗಾಲ ಬೇರೆ ಹೇಗೆ ಉಂಟು? ಕೋವಿಡ್ ಸಿಚುವೇಶನ್ ಈಗ ಲಾಸ್ಟ್ 2 ಇಯರ್ಸ್ಗೆ ಕಂಪೇರ್ ಮಾಡಿದರೆ ನಿಮಗೆಲ್ಲ ಗೊತ್ತಿದೆ, ಈಗ ಕೋವಿಡ್ ಸಂಖ್ಯೆ ಕಮ್ಮಿ ಆಗಿದೆ. ಆದರೆ ಕಂಪ್ಲೀಟ್ ಆಗಿ ಹೋಗಿಲ್ಲ ಅಲ್ಲ. ಮುಂಚೆ ಏನು ಒಂದು ಪ್ಯಾಂಡಮಿಕ್ ಅಥವಾ ಎಂಡಮಿಕ್ ಥರ ಪ್ಯಾಂಡಮಿಕ್ ಆಗಿ ಎಪಿಡೆಮಿಕ್ ಥರ ಬರ್ತಾ ಇತ್ತು, ಈಗ ಅದು ಸ್ಪೊರಾಡಿಕ್ ಆಗಿ ಅಲ್ಲೊಂದು ಇಲ್ಲೊಂದು ಕೇಸ್ ಬರ್ತಾ ಇದೆ. ಸೊ ನಾವು ಕೋವಿಡ್ ಇಲ್ಲ ಅಂತೇಳಿ ನೆಗ್ಲೆಕ್ಟ್ ಮಾಡೋದು ಸರಿಯಲ್ಲ. ಏನು ಕೋವಿಡ್ಗೆ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಅಂತ ಏನು ಹೇಳ್ತೇವೆ ಅದನ್ನು ಮಕ್ಕಳಲ್ಲೂ ಕೂಡ ಅವರಿಗೆ ಅದನ್ನು ಫಾಲೋ ಮಾಡಲಿಕ್ಕೆ ನಾವು ಅವರಿಗೆ ಪ್ರೋತ್ಸಾಹ ಮಾಡೋದು ಅಥವಾ ಹೇಳೋದು ಭಾಳ ಉತ್ತಮ. ಯಾಕಂದರೆ ಇದರಿಂದ ಅವರಿಗೆ ಬೇರೆ ಕಾಯಿಲೆ ಬರೋದನ್ನು ಕೂಡ ತಪ್ಪಿಸ್ಬೋದು. ನಾನು ಈಗ ಏನು ರೆಸ್ಪಿರೇಟ್ರಿ ಇನ್ಫೆಕ್ಷನ್ ಮಕ್ಕಳಿಗೆ ಅಂತ ಹೇಳಿದೆ, ಅದು ಏರ್ ಬಾರ್ನ್, ಇನ್ನೊಂದು ಮಗು ಸೀನಿದ್ರೆ ಕೆಮ್ಮಿದ್ರೆ ಅದು ಮತ್ತೊಂದು ಮಗುಗೆ ಬರ್ತದೆ. ನಿಮ್ಮ ಮಗು ಮಾಸ್ಕನ್ನು ಹಾಕ್ಕೊಂಡಿದ್ರೆ ಅಥವಾ ಸ್ಯಾನಿಟೈಸರ್ ಯೂಸ್ ಮಾಡಿದರೆ ಆ ಕಾಯಿಲೆ ಬರೋದಿಲ್ಲ. ಸೊ ಅಂಥ ಬಿಹೇವಿಯರನ್ನು ಮುಂದೆ ಕೂಡ ಫಾಲೋ ಮಾಡಲಿಕ್ಕೆ ಹೇಳಿದ್ರೆ ಅವರಿಗೆ ತುಂಬ ಹೆಲ್ತ್ ಬೆನಿಫಿಟ್. ಮತ್ತೆ ಡಾಕ್ಟರ್, ಮಕ್ಕಳು ನೀರಲ್ಲಿ ಆಟ ಆಡೋದು ಸ್ವಲ್ಪ ಜಾಸ್ತಿನೇ, ಯಾಕೆ ಹೇಳಿದವ್ರ ಮಾತು ಕೇಳೋದಿಲ್ಲ, ಪದೇ 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 ನೀರಿಗೆ ಹೋಗಿ ಆಟ ಆಡ್ತಾ ಇರ್ತಾರೆ. ಸೊ ಮಳೆಗಾಲದಲ್ಲಿ ಅವರು ಆಟ ಆಡ್ಬೋದಾ? ಹೇಳ್ತಾರೆ ಜ್ವರ ಬರ್ತದೆ, ಹೊರಗಡೆ ಹೋಗ್ಬಾರ್ದು, ಮಳೆಯಲ್ಲಿ ಆಟ ಆಡ್ಬಾರ್ದು, ಮತ್ತೆ ಬಿಸಿ ನೀರು ಕುಡಿಬೇಕು ಅಂತ ಹೇಳ್ತಾರೆ ಡಾಕ್ಟರ್, ಇದು ಎಷ್ಟರ ಮಟ್ಟಿಗೆ? ಬಿಸಿ ನೀರು ಕುಡಿಯೋದು ಆಲ್ವೇಸ್ ಇಸ್ ಗುಡ್ ಫಾರ್ ಹೆಲ್ತ್. ತಣ್ಣೀರು ಕುಡಿಯೋದಕ್ಕಿಂತ ಬಿಸಿ ನೀರು ಕುಡಿದ್ರೆ ನೀರಿನಲ್ಲಿ ಏನು ಕ್ರಿಮಿ ಇರ್ತದೆ ಅದು ನಾಶ ಆಗ್ತದೆ, ಅದರಿಂದ ಆರೋಗ್ಯಕ್ಕೆ ಬೆನಿಫಿಟ್ಸ್ ಇದೆ. ಎರಡನೇದಾಗಿ ಏನಂತ ಹೇಳಿದರೆ, ನಮ್ಮ ಈ ವೈರಸ್ ಅಥವಾ ಯಾವುದೇ ಬ್ಯಾಕ್ಟೀರಿಯಾ ಇರಲಿ ಅದರ ಮಲ್ಟಿಪ್ಲಿಕೇಶನ್ ಯಾವಾಗ ಅಂತ ಹೇಳಿದ್ರೆ, ಟೆಂಪರೇಚರ್ ಲೋ ಇದ್ದರೆ ಬೇಗ ಮಲ್ಟಿಪ್ಲೈ ಆಗ್ತದೆ. ಅದಕ್ಕೆ ನಮಗೆ ವಿಂಟರ್ ವೆದರಲ್ಲಿ ಅಥವಾ ಮಳೆಗಾಲದಲ್ಲಿ ಜಾಸ್ತಿ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಬರ್ತದೆ. ಸಮ್ಮರಲ್ಲಿ ಬರೋದಿಲ್ಲ, ಯಾಕಂದರೆ ಸಮ್ಮರ್ ಡ್ರೈ ವೆದರ್, ಅವಕ್ಕೂ ಮಲ್ಟಿಪ್ಲೈ ಆಗಲಿಕ್ಕೆ ಆಗೋದಿಲ್ಲ. ಯೂಶ್ವಲಿ ಈ ಥರ ಸಮಸ್ಯೆಗಳು ಬರೋದಿಲ್ಲ. ಆದ್ದರಿಂದ ಈ ಮಳೆಯಲ್ಲಿ ನೆನಿಬಾರ್ದು ಅಥವಾ ಕೋಲ್ಡ್ ಐಟಮ್ಸ್ ಯಾವುದು ತಿನ್ನಬಾರ್ದು ಜ್ವರ ಇದ್ದಾಗ ಅಂತ ಹೇಳುವಂಥದ್ದು. ಇನ್ನೊಂದು, ಮಕ್ಕಳು ನೀರಲ್ಲಿ ಆಟ ಆಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಕೂಡ ಸೇಮ್ ಕಾನ್ಸೆಪ್ಟ್ ಅಷ್ಟೇ. ಸೊ ಹೀಗೆ ಮಾಡೋದ್ರಿಂದ ಓವರಾಲ್ ಆ ಮಕ್ಕಳಲ್ಲಿ ನೀರಲ್ಲಿ ಆಟ ಆಡಬೇಕಾದ್ರೆ ಟೆಂಪ್ರೇಚರ್ ಲೋ ಇರ್ತದೆ, ಏನಾದರೂ ಇನ್ಫೆಕ್ಷನ್ ಇದ್ದರೆ ಮಲ್ಟಿಪ್ಲಿಕೇಶನ್ ಜಾಸ್ತಿ ಆಗೋದ್ರಿಂದ ಆಡಬಾರ್ದು ಅಂತ ಹೇಳೋದು. ಆ ನೀರಲ್ಲಿ ಆಟ ಆಡೋದ್ರಿಂದನೇ ಜ್ವರ ಬರ್ತದೆ ಅಂತ ಹೇಳೋದು ಸರಿಯಲ್ಲ, ಇದು ಒಂದು ತಪ್ಪು ಅಂತ ಹೇಳ್ತೀರಾ, ತಪ್ಪು ಕಲ್ಪನೆ. ಓಕೆ, ಅದೇ ರೀತಿ ಡಾಕ್ಟರ್, ಇನ್ನು ಕೋವಿಡ್ ವ್ಯಾಕ್ಸಿನ್ ಮಕ್ಕಳಿಗೂ ಕೂಡ ಅವೈಲೇಬಲ್ ಉಂಟಾ, ಕೊಡಬಹುದಾ?
ಕೋವಿಡ್ ಅದೇ ಸ್ಟಾರ್ಟಿಂಗ್ ಆದಾಗ 60 ಇಯರ್ಸ್ ಅಬೌವ್ ಅಂತ ಹೇಳಿದ್ರು, ಆ ನಂತರ ಯಂಗ್ ಏಜ್ಗೆ ಸ್ಟಾರ್ಟ್ ಆಯಿತು. ಈಗ ಸದ್ಯಕ್ಕೆ 12 ಇಯರ್ಸ್ ಮತ್ತೆ ಅಬೌವ್ ಅವರಿಗೆ ಕೋವಿಡ್ ವ್ಯಾಕ್ಸಿನೇಷನ್ ಅವೈಲೇಬಲ್ ಇದೆ. ಬಟ್ ಈಗ ಇನ್ನೆರಡು ಕೋವಿಡ್ ವ್ಯಾಕ್ಸಿನ್ 5 ಇಯರ್ಸ್ ಅಬೌವ್ಗೆ ಆಲ್ರೆಡಿ ಅಪ್ರೂವಲ್ ಬಂದಿದೆ. ಇನ್ನು ಕೆಲವೇ ದಿನಗಳಲ್ಲಿ ಒಂದು 5 ಇಯರ್ಸ್ ಅಬೌವ್ ಮಕ್ಕಳಿಗೂ ಕೂಡ ಕೋವಿಡ್ ವ್ಯಾಕ್ಸಿನ್ ಬರ್ಬೋದು ಅಂತ ಬಂದರೆ ಹಾಕಿಸ್ಕೊಳ್ಳುವಂಥದ್ದು ಭಾಳ ಒಂದು ಉತ್ತಮವಾದಂಥ ನಿರ್ಧಾರ. ನಿಮ್ಮ ಮಕ್ಕಳಿಗೆ ಏನಾರ ಸೈಡ್ ಎಫೆಕ್ಟ್ ಆಗ್ತದೆ ಆ ಥರ ಏನಿಲ್ಲ. ಯಾಕಂದ್ರೆ ಒಂದು ವ್ಯಾಕ್ಸಿನ್ ಕೋವ್ಯಾಕ್ಸಿನ್, ಕೋವ್ಯಾಕ್ಸಿನ್ ಆಲ್ರೆಡಿ ದೊಡ್ಡವರಲ್ಲಿ ಯೂಸ್ ಮಾಡಿರುವಂಥದ್ದು, ಇನ್ನೊಂದು ಕೋರ್ಬಾ ವ್ಯಾಕ್ಸ್ ಅಂತ ಹೇಳಿ ಒಂದು ಬರ್ತಾ ಇದೆ. ಸೊ ಅದನ್ನು ಕೂಡ ಮಕ್ಕಳಲ್ಲಿ ಆಲ್ಮೋಸ್ಟ್ ಅಪ್ರೂವಲ್ ಸಿಕ್ಕಿದೆ. ಸೊ ಇನ್ ನೆಕ್ಸ್ಟ್ 5 ಇಯರ್ಸ್ ಅಬೌವ್ ಅವರಿಗೆ ಅದು ಶುರುವಾಗ್ಬೋದು. ಡಾಕ್ಟರ್, ಇನ್ನು ಟೊಮ್ಯಾಟೊ ಫೀವರ್ ಬಗ್ಗೆ ಮಾತಾಡೋದಾದ್ರೆ, ಸೊ ಇವೆಲ್ಲ ಕೂಡ ಒಂದು ಸಾಮಾನ್ಯವಾಗಿ ಕಂಡು ಬರುವಂತಹ ಸಮಸ್ಯೆಗಳೇ. ಸೊ ಇದರ ಸಿಂಪ್ಟಮ್ಸ್ ಹಾಗೆ ಟ್ರೀಟ್ಮೆಂಟ್ ಹೇಗೆ? ಈಗ ಒಂದು ಕೋವಿಡ್ ಅಂತ ಬಂದ ನಂತರ ಮಕ್ಕಳಿಗೆ ಅಥವಾ ಯಾರಿಗೆ ಯಾವುದೇ ಜ್ವರ ಬಂದರೂ ಕೂಡ ಭಯ ಆಗ್ತದೆ. ಹೀಗೆ ಹೀಗೆ ಇರಬೇಕಾದ್ರೆ ಕೇರಳದ ಒಂದು ಏರಿಯಾದಲ್ಲಿ ಸಡನ್ ಆಗಿ ಮಕ್ಕಳಿಗೆ ಹೈ ಗ್ರೇಡ್ ಫೀವರ್ ಬಂದು ಆ ನಂತರ ಮೈಯಲ್ಲಿ ರ್ಯಾಶಸ್ ಬಿದ್ದಿದೆ. ಈ ರ್ಯಾಶಸ್ನ ಕ್ಯಾರೆಕ್ಟರಿಸ್ಟಿಕ್ ಏನಂತ ಹೇಳಿದರೆ ಇಟ್ ಇಸ್ ಅ ಬ್ಲಡ್ ಫಿಲ್ಡ್ ರ್ಯಾಶಸ್. ಸೊ ಅದು ಟೊಮೆಟೊ ಥರ ಕಾಣಿಸೋದ್ರಿಂದ ಅದನ್ನು ನಾವು ಟೊಮೆಟೊ ಫೀವರ್ ಅಂತ ಹೇಳ್ತೇವೆ. ಇದು ಕೂಡ ಒಂದು ವೈರಲ್ ಇನ್ಫೆಕ್ಷನ್. ಈಗ ಹೇಗೆ ಕೋವಿಡ್ ಒಂದು ವೈರಲ್ ಇನ್ಫೆಕ್ಷನ್ನು ಅಥವಾ H1N1 ಹೇಗೆ ವೈರಲ್ ಇನ್ಫೆಕ್ಷನ್, ಈ ಒಂದು ಟೊಮೆಟೊ ಫೀವರ್ ಕೂಡ ವೈರಲ್ ಇನ್ಫೆಕ್ಷನ್. ಇದು ಕೂಡ ಮೈಲ್ಡ್ ವೆರೈಟಿ ಆಫ್ ವೈರಲ್ ಇನ್ಫೆಕ್ಷನ್. ಇದರಿಂದ ಜೀವಕ್ಕೆ ಅಪಾಯ ಆಗುವಂಥ ಯಾವುದೇ ಒಂದು ಕಾಂಪ್ಲಿಕೇಶನ್ಸ್ ಏನೂ ಆಗೋದಿಲ್ಲ. ಯೂಶ್ವಲಿ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್, ಒಂದು 1 ವೀಕ್ ಆಗೋದ್ರೊಳಗಡೆ ಆ ರ್ಯಾಶಸ್ ಏನಿದೆ ಅದು ನಾರ್ಮಲ್ ಆಗ್ತದೆ. ಇಂಥ ಮಕ್ಕಳಿಗೂ ಬೇಕಾಗಿರುವಂಥದ್ದು ಸಪೋರ್ಟಿವ್ ಟ್ರೀಟ್ಮೆಂಟ್, ಮೆಡಿಸಿನ್ಸ್. ಫೀವರ್ಗೆ ಏನು ಫೀವರ್ ಮೆಡಿಸಿನ್ ಅಷ್ಟೇ, ಲೋಕಲ್ ಅಪ್ಲಿಕೇಶನ್ ಕೆಲಾಮಿನ್ ಲೋಷನ್ ಅಂತ, ಇಚ್ಚಿಂಗ್ ಆ ಥರ ಇರಿಟೇಷನ್ ಇದ್ರೆ ಅಂಥವನ್ನ ಕೊಡ್ಬೋದು. ಅದು ಬಿಟ್ಟರೆ ಬೇರೆ ಎಕ್ಸ್ಟ್ರಾ ಏನು ಆಂಟಿಬಯೋಟಿಕ್, ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗೆ ಏನು ಆಂಟಿಬಯೋಟಿಕ್ ಅಥವಾ ಇದಿದೆ ಅಂತ ಹೇಳಿದ್ರೆ ಇಂಥ ಇನ್ಫೆಕ್ಷನ್ಗೆ ಯಾವುದೇ ಅಂಥ ಮೆಡಿಸಿನ್ ಇಲ್ಲ. ಎಲ್ಲಿ ಸಪೋರ್ಟಿವ್ ಟ್ರೀಟ್ಮೆಂಟ್, ಯಾಕಂದ್ರೆ ಇದು ಸೆಲ್ಫ್ ಲಿಮಿಟಿಂಗ್ ಆಗಿರೋದ್ರಿಂದ ಮತ್ತು ಇದರಲ್ಲಿ ಯಾವುದೇ ರೀತಿಯ ಕಾಂಪ್ಲಿಕೇಶನ್ ಕಂಡು ಬರದೇ ಇರೋದ್ರಿಂದ ಇದನ್ನು ನಾವು ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅಂತ ಹೇಳ್ತೀವಿ, ಸಪೋರ್ಟಿವ್ ಟ್ರೀಟ್ಮೆಂಟ್. ಬಟ್ ಇದರದ್ದು ಏನಂತ ಹೇಳಿದ್ರೆ ಒಬ್ಬರಿಂದ ಒಬ್ಬರಿಗೆ ಬೇಗ ಹರಡುವಂಥದ್ರಿಂದ ಇಂಥ ಮಕ್ಕಳನ್ನು ಐಸೋಲೇಟ್ ಇಡುವಂಥದ್ದು ಒಳ್ಳೇದು. ಒಳ್ಳೇದು. ಈಗ ನಾನು ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಕೂಡ ಭಾಳ ಸ್ಪ್ರೆಡ್ ಆಗ್ತದೆ. ಯಾವುದಾದ್ರೂ ಒಂದು ಸ್ಕೂಲಲ್ಲಿ ಒಂದು ಮಗುವಿಗೆ ಆ ಥರ ಕಾಯಿಲೆ ಇದ್ದರೆ ಅಂಥ ಮಗುವನ್ನು ಒಂದು ಮಿನಿಮಮ್ ಒಂದು 7 ವೀಕ್ಸ್ ಅವರಿಗೆ ರಜೆ ಮಾಡಲಿಕ್ಕೆ ಹೇಳಿ, ಸ್ಕೂಲಿಗೆ ಬರದೇ ಇದ್ದ ಹಾಗೆ ನೋಡ್ಕೊಳ್ಳುವಂಥದ್ದು ಇವನ್ ಸ್ಕೂಲ್ ಟೀಚರ್ಸ್ದು ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಆಗ್ತದೆ. ಯಾಕಂತ ಹೇಳಿದ್ರೆ ಇದು ಎಲ್ಲರಿಗೂ ಸ್ಪ್ರೆಡ್ ಆಗ್ತದೆ, ಒಬ್ಬರಿಂದ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗಿ ಒಂದ್ಸರಿ ಸ್ಕೂಲ್ ಸ್ಟಾರ್ಟ್ ಆದಾಗಲೇ ಈ ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಅಂತ ಹೇಳುವಂಥದ್ದು ಜಾಸ್ತಿ ಆಗಿರುವಂತದ್ದು. ಮಕ್ಕಳಿಗೆ ನಾವು ಎಷ್ಟು ಕಂಟ್ರೋಲ್ ಮಾಡ್ಲಿಕ್ಕೆ, ದೊಡ್ಡವರಾದ್ರೆ ನಾವು ದೂರದಿಂದ ಮಾತಾಡೋದು, ಮಕ್ಕಳು ಒಬ್ಬರ ಮೇಲೆ ಬಿದ್ದು ಒಬ್ರು ಮಾತಾಡ್ತಾರೆ, ಕೆಮ್ತಾರೆ, ಒಟ್ಟಿಗೆ ಆಟ ಆಡ್ತಾರೆ. ಸೊ ಡಿಸೀಸ್ ಸ್ಪ್ರೆಡ್ ಆಗುವಂಥದ್ದು ಬಹಳ ಫಾಸ್ಟ್. ಲಕ್ಕಿಲಿ ನಾವು ಹೇಳ್ಬೇಕು ಅಂತ ಹೇಳಿದ್ರೆ ಕೋವಿಡ್ ಅಂತ ಹೇಳೋದು ಮಕ್ಕಳಲ್ಲಿ ಕಮ್ಮಿ ಇತ್ತು. ಈಗ ಮಕ್ಕಳಲ್ಲೂ ಕೂಡ ದೊಡ್ಡವರಿಗೆ ಬರುವಂತ ಸಿವಿಯಾರಿಟಿಯ ಕೋವಿಡ್ ಬಂದಿದ್ರೆ ಇದು ಹಾರಿಬಲ್ ಸಿಚುವೇಶನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೀವು ಸ್ಪ್ರೆಡ್ ಮಾಡೋದನ್ನ ಮಕ್ಕಳಲ್ಲಿ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ದೊಡ್ಡವರಿಗೆ ಕಂಪೇರ್ ಮಾಡಿದ್ರೆ. ಓಕೆ ಡಾಕ್ಟರ್, ಇನ್ನು ಮಂಕಿ ಪಾಕ್ಸ್ ಬಗ್ಗೆ ನಾವು ಮಾತಾಡ ಕೇಳೋದಾದ್ರೆ ಪ್ರಶ್ನೆಗಳನ್ನ, ಸೊ ಮಂಕಿ ಪಾಕ್ಸ್ ಬಗ್ಗೆ ಹೇಳಬೇಕು. ಇದು ಕೂಡ ಈ ಟೊಮೆಟೊ ಫೀವರ್ ತರನೇ ಇನ್ನೊಂದು ಡಿಸೀಸ್ ಈಗ ಬೆಳಕಿಗೆ ಬಂದಿರೋದು. ಮುಂಚೆ ಕೂಡ ಇತ್ತು, ಸೊ ಈಗ ಮತ್ತೆ ಅದರ ಔಟ್ ಬ್ರೇಕ್ ಆಗಿರೋದ್ರಿಂದ ಈ ಒಂದು ಡಿಸೀಸ್, ಇವನ್ ನಮ್ಮ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನಂತ ಹೇಳ್ತೇವೆ ಅದು ಕೂಡ ಇದರ ಮೇಲೆ ಒಂದು ಕಣ್ಣಿಟ್ಟಿದೆ, ಮಂಕಿ ಪಾಕ್ಸ್ ಅಂತ ಹೇಳುವಂಥದ್ದು. ಈ ಮಂಕಿ ಪಾಕ್ಸ್ ಕೂಡ ಈ ವೈರಲ್ ಇನ್ಫೆಕ್ಷನ್. ಮುಂಚೆ ಸ್ಮಾಲ್ ಪಾಕ್ಸ್ ಅಂತ ಏನಿತ್ತಲ್ಲ ಅದೇ ಗ್ರೂಪಿಗೆ ಬರುವಂಥ ಒಂದು ವೈರಸ್ ಈ ಮಂಕಿ ಪಾಕ್ಸನ್ನು ಕಾಸ್ ಮಾಡ್ತದೆ. ಇದರಲ್ಲಿಯೂ ಕೂಡ ನಿಮಗೆ ಹೈ ಗ್ರೇಡ್ ಫೀವರ್ ಇರ್ತದೆ, ವಿಪರೀತ ಹೈ ಜ್ವರ. ಅದರೊಟ್ಟಿಗೆ ನೀವು ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ, ಲಿಂಫ್ ಅಡಿನೋಪತಿ ಅಂತ ಹೇಳ್ತೇವೆ ನಾವು ಸಾಮಾನ್ಯ ಭಾಷೆಯಲ್ಲಿ ಮಾತಾಡೋದಾದರೆ ಗರಳೆ ಅಂತ ಹೇಳ್ತೇವೆ. ಮೈಯಲ್ಲಿ ಎಲ್ಲ ಕಡೆ ಗರಳೆಗಳು ದೊಡ್ಡ ದೊಡ್ಡದಾಗಿ ಇದಾಗೋದು, ಮುಖ್ಯವಾಗಿ ನೆಕ್ಕಲ್ಲಿ ಇರ್ಬೋದು ಅಥವಾ ನಮ್ಮ ಆಕ್ಸಿಲಾದಲ್ಲಿ ಇರ್ಬೋದು, ಆನ್ ಪಿಟ್ಟಲ್ಲಿ ಇರ್ಬೋದು, ಅಲ್ಲಿನ ಲಿಂಫ್ ನೋಡ್ಸ್ಗಳು ದೊಡ್ಡದಾಗುವಂಥದ್ದು. ಅದರ ಜೊತೆಗೆ ಮೈಯಲ್ಲಿ ಫ್ಲೂಯಿಡ್ ಫಿಲ್ಡ್ ರ್ಯಾಶಸ್, ನಿಮಗೆ ಪಸ್ ಫಿಲ್ಡ್ ರ್ಯಾಶಸ್ ಅಂತ ಏನು ಹೇಳ್ತೇವೆ ಆ ಟೈಪ್ನ ರ್ಯಾಶಸ್ ಬಾಡಿಯಲ್ಲೆಲ್ಲ ಕಾಣಿಸಿಕೊಳ್ತದೆ. ಈಗ ನೀವು ಟೊಮೆಟೊ ಫೀವರ್ಗೂ ಅಥವಾ H1N1ಗೂ ಹ್ಯಾಂಡ್ ಫುಡ್ ಮೌತ್ ಡಿಸೀಸ್ಗೂ ಕಂಪೇರ್ ಮಾಡ್ತಿದ್ದೀವಿ, ಇದೆಲ್ಲ ಒಂದೇ ಸ್ಪೆಕ್ಟ್ರಮ್ ಆಫ್ ಡಿಸೀಸ್, ಎಲ್ಲವೂ ಕೂಡ ಸ್ಕಿನ್ಗೆ ಸಂಬಂಧಪಟ್ಟಂತಹ ಡಿಸೀಸ್, ಏರ್ಬಾರ್ನಿಂದನೇ ಸ್ಪ್ರೆಡ್ ಆಗುವಂಥದ್ದು. ಬಟ್ ಇವು ಮೂರನ್ನು ನಾವು ಕಂಪೇರ್ ಮಾಡಿದರೆ ಹ್ಯಾಂಡ್ ಫುಡ್ ಮೌತ್ ಡಿಸೀಸ್ ಇರ್ಬೋದು ಅಥವಾ ಟೊಮೆಟೊ ಫೀವರ್ ಅಥವಾ ಮಂಕಿ ಪಾಕ್ಸ್ ಇರ್ಬೋದು, ಇವನ್ನ ಕಂಪೇರ್ ಮಾಡಿದರೆ ಮಂಕಿ ಪಾಕ್ಸ್ ಸಿವಿಯರ್ ಆಗಿರ್ತದೆ. ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಇದಕ್ಕಿಂತ ಸಿವಿಯರ್ ಆಗಿರ್ತದೆ. ಇದಕ್ಕೂ ಕೂಡ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಏನು ಇರೋದಿಲ್ಲ, ಓನ್ಲಿ ಸಪೋರ್ಟಿವ್ ಟ್ರೀಟ್ಮೆಂಟ್. ನಾವು ಏನು ಟೊಮೆಟೊ ಫೀವರ್ ಮತ್ತು ಹ್ಯಾಂಡ್ ಫುಡ್ ಮೌತ್ ಡಿಸೀಸ್ಗೆ ಹೇಳಿದೆ ಸಪೋರ್ಟಿವ್ ಟ್ರೀಟ್ಮೆಂಟ್, ಅದನ್ನೇ ಕೂಡ ಇದನ್ನು ಇದರಲ್ಲಿಯೂ ಕೂಡ ಫಾಲೋ ಮಾಡ್ತೀವಿ. ಡಾಕ್ಟರ್, ಕೆಲವರು ಹೇಳ್ತಾರೆ ಮಂಕಿ ಪಾಕ್ಸ್ ಸ್ವಲ್ಪ ಡೇಂಜರಸ್ ಅಂತ ಹೇಳ್ತಾರೆ, ಸೊ ಇದು ಹೌದಾ, ಎಷ್ಟರ ಮಟ್ಟಿಗೆ ಸತ್ಯ ಅಂತ ಕೇಳಬೇಕು. ನಾನು ಆವಾಗ ಹೇಳಿದಾಗೆ ಈ ಹ್ಯಾಂಡ್ ಫುಡ್ ಮೌತ್ ಡಿಸೀಸ್
ಟೊಮೆಟೊ ಫೀವರ್, ಮಂಕಿ ಪಾಕ್ಸ್ ಎಲ್ಲ ಒಂದೇ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಆದರೂ ಕೂಡ ಮಂಕಿ ಪಾಕ್ಸ್ ಇವೆರಡಕ್ಕೆ ಕಂಪೇರ್ ಮಾಡಿದರೆ ಅದು ಸ್ವಲ್ಪ ಸಿವಿಯಾರಿಟಿ ಜಾಸ್ತಿ ಇರ್ತದೆ. ಇವರಲ್ಲಿ ಡಿಹೈಡ್ರೇಷನ್ ಆಗುವಂಥದ್ದು, ಬಿ ಪಿ ಲೋ ಆಗುವಂಥದ್ದು, ಎಸ್ಪೆಷಲಿ ಏನು ಹೇಳ್ತೇನೆ, ಮಗು ಸಣ್ಣದಾಗಿದ್ದರೆ, ಒಂದು ವರ್ಷದ ಮಗುವಿಗೆ ಮಂಕಿ ಪಾಕ್ಸ್ ಬಂದರೆ ಇದು ಮೋರ್ ಡೇಂಜರಸ್. ಅಥವಾ ಮಗು ಏನಾದರೂ ಇಮ್ಯುನೋ ಕಾಂಪ್ರಮೈಸ್ಡ್ ಅಂತ ಹೇಳ್ತೇವೆ, ಸ್ಟೀರಾಯ್ಡ್ಸ್ ಬೇರೆ ಕಾರಣಕ್ಕೆ ಸ್ಟೀರಾಯ್ಡ್ಸ್ ಏನಾದರೂ ತಗೊಳ್ತಾ ಇದ್ರೆ, ಮಗುವಿಗೆ ಯಾವ್ದಾದ್ರು ಕ್ಯಾನ್ಸರ್ ಟ್ರೀಟ್ಮೆಂಟ್ ಹೋಗ್ತಾ ಇದ್ರೆ, ಅಥವಾ ಬೇರೆ ಏನಾದರೂ ಇಮ್ಯುನೋ ಕಾಂಪ್ರಮೈಸ್ ಸ್ಟೇಟ್ ಎಚ್ ಐ ವಿ ಅಂಥವೇನಾದ್ರೂ ಇದ್ರೆ ಅಂಥವರಲ್ಲಿ ಇದು ತುಂಬ ಸಿವಿಯರ್ ಆಗಿ ಮ್ಯಾನಿಫೆಸ್ಟ್ ಆಗ್ತದೆ. ಓಕೆ ಡಾಕ್ಟರ್, ಇನ್ನು ಅದೇ ರೀತಿ ಇನ್ನೊಂದು ಮುಖ್ಯವಾದ ಪ್ರಶ್ನೆಯನ್ನು ಕೇಳಬೇಕು. ಈ ಮಳೆಗಾಲದಲ್ಲಿ ದೊಡ್ಡವರಾಗಿರ್ಬೋದು ಮಕ್ಕಳು ಆಗಿರ್ಬೋದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಡಾಕ್ಟರ್? ಆವಾಗಲೇ ಹೇಳಿದಾಗೆ ಒಂದು ಮಳೆಯಲ್ಲಿ ನೆನೆಬಾರ್ದು, ಮಕ್ಕಳು ಮನೆಯಲ್ಲಿ ಕೊಡೆ ಕೊಟ್ಟರು ಕೂಡ ಮನೆಯವರೆಗೆ ನನ್ಕೊಂಡು ಬಂದು ಆಮೇಲೆ ಮನೆಗೆ ಎಂಟ್ರಿ ಆಗುವಾಗ ಕೊಡೆ ಆನ್ ಮಾಡಿಕೊಂಡು ಬರುವಂಥವರಿದ್ದಾರೆ ಒಂದು. ಎರಡನೇದಾಗಿ ಈಗ ನಿಮಗೆ ಕೋವಿಡ್ ಬಂದು ಏನೇನು ಮುನ್ನೆಚ್ಚರಿಕೆ ತೊಗೊಳ್ಬೇಕಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿದೆ. ಒಂದು ಏನಂತೇಳಿದ್ರೆ ಮಾಸ್ಕ್ ಯೂಸ್ ಮಾಡಿ, ಯಾಕಂದರೆ ಮಳೆಗಾಲದಲ್ಲಿ ಕಂಡು ಬರುವಂತಹ ಆಲ್ಮೋಸ್ಟ್ ಎಲ್ಲ ಡಿಸೀಸ್ ಕೂಡ ಏರ್ಬೋರ್ನ್, ಎಕ್ಸೆಪ್ಟ್ ಡೆಂಗ್ಯೂ ಮತ್ತು ಮಲೇರಿಯಾವನ್ನು ಬಿಟ್ಟರೆ. ನಾನು ಆವಾಗ ಏನು ಹೇಳಿದೆ, ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಇರ್ಬೋದು, H1N1 ಇರ್ಬೋದು, ಕೋವಿಡ್ ಇರ್ಬೋದು, ಟೊಮೆಟೊ ಫೀವರ್ ಇರ್ಬೋದು, ಮಂಕಿ ಫೀವರ್ ಇರ್ಬೋದು, ಎಲ್ಲವೂ ಕೂಡ ಏರ್ಬೋರ್ನ್. ಈಗ ನಾವು ಸೀನಿದ್ರೆ ಕೆಮ್ಮಿದ್ರೆ ಕಾಯಿಲೆ ಇರುವವರು ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗ್ತದೆ. ಸೊ ಮಾಸ್ಕ್ ಯೂಸ್ ಮಾಡೋದ್ರಿಂದ ಇದನ್ನು ತಡಿಬೋದು. ಎರಡನೇದ ಮೂರನೇದಾಗಿ ಸ್ಯಾನಿಟೈಸರ್ ಯೂಸ್ ಮಾಡಿ, ಎಲ್ಲೆಲ್ಲಿ ಸ್ಯಾನಿಟೈಸರ್ ಕಾಣಿಸಿದ್ರು ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳಿ, ನಿಮ್ಮ ಕೈಯಲ್ಲಿ ಏನು ಆ ಜರ್ಮ್ಸ್ ಇರ್ತದೆ ಅದು ಕ್ಲಿಯರ್ ಆಗ್ತದೆ. ಇದು ಈ ಕಾಯಿಲೆಗಳಿಗೆ ಸಂಬಂಧಪಟ್ಟ ಹಾಗೆ. ಇನ್ನು ಡೆಂಗ್ಯೂ ಮಲೇರಿಯಾ ಅಂತ ಬಂದರೆ ಮೇಯ್ನ್ ಆಗಿ ಇವೆಲ್ಲ ಮೊಸ್ಕಿಟೋ ಬಾರ್ನ್ ಡಿಸೀಸ್. ನಿಮಗೆ ಮೊಸ್ಕಿಟೋ ಎಲ್ಲಿ ಬ್ರೀಡ್ ಆಗ್ತದೆ ಅಂತ ಗೊತ್ತಿದೆ, ನೀರು ನಿಂತಿದ್ರೆ, ಅಥವಾ ಈ ಮಲೇರಿಯಾ ಮೊಸ್ಕಿಟೋ ಏನಿದೆ ಹರಿಯುವ ನೀರಲ್ಲೂ ಕೂಡ ಬ್ರೀಡ್ ಆಗ್ತದೆ. ನಿಮ್ಮ ಮನೆ ಹತ್ರ ನೀರು ನಿಂತ ಅಂತ ಇದ್ದಿದ್ರೆ ಅದನ್ನು ಕ್ಲಿಯರ್ ಮಾಡಿ, ಅಥವಾ ಟೈರ್ಸ್ ತೆಂಗಿನಕಾಯಿ ಅಂತ ಇದೆ ಚಿಪ್ಪು ಅಂತ ಹೇಳ್ತೇವೆ, ಅದರಲ್ಲಿ ನೀರು ಕಲೆಕ್ಟ್ ಆಗಿದ್ರೆ, ಅಥವಾ ಬೇರೆ ಪಾತ್ರೆಗಳು ಹಳೆ ಪಾತ್ರೆಗಳಲ್ಲಿ ನೀರು ತುಂಬಿಕೊಂಡಿದ್ರೆ ಡ್ರಮ್ಗಳಲ್ಲಿ, ಅವುಗಳನ್ನು ಕ್ಲಿಯರ್ ಮಾಡಿಬಿಡಿ, ನೀರು ಎಲ್ಲೂ ನಿಲ್ಲಿಕ್ಕೆ ಬಿಡಬೇಡಿ. ಮತ್ತೆ ನಾ ಹೇಳಿದಾಗೆ ಮೊಸ್ಕಿಟೋಗಳು ಅರ್ಲಿ ಮಾರ್ನಿಂಗ್ ಅಲ್ಲಿ ಬೈಟ್ ಮಾಡುವಂಥದ್ದು. ನೀವು ಮಲಗುವಾಗ ಮೊಸ್ಕಿಟೋ ಪರದೆಯನ್ನು ಯೂಸ್ ಮಾಡಿ, ಇಲ್ಲಾದ್ರೆ ಮೊಸ್ಕಿಟೋ ರಿಪೆಲೆಂಟ್ ಅನ್ನು ಯೂಸ್ ಮಾಡಿ, ಇದರಿಂದ ನೀವು ಮೊಸ್ಕಿಟೋ ಬೈಟ್ಸ್ ಅನ್ನ ಕಮ್ಮಿ ಮಾಡ್ಬೋದು. ಇನ್ನು ಕೆಲವೊಂದು ಹೇಳಬೇಕಂದ್ರೆ ಕೆಲವೊಂದು ವ್ಯಾಕ್ಸಿನೇಷನ್ಗಳನ್ನು ತಗೊಳ್ಳೋದ್ರಿಂದ ಕೂಡ ಈ ಥರ ರೆಸ್ಪಿರೇಟರಿ ಇನ್ಫೆಕ್ಷನ್ ಬರ್ತಿದ್ದಾಗೆ ತಡ್ಕೊಳ್ಳಿ. ಓಕೆ, ವ್ಯಾಕ್ಸಿನೇಷನ್ ಕೂಡ ಅವೈಲೇಬಲ್ ಇರ್ತದೆ. ಮಳೆಗಾಲದಲ್ಲಿ ಯಾವ ಯಾವ ವ್ಯಾಕ್ಸಿನ್ ಇರ್ತದೆ? ಮಳೆಗೆ ನಾ H1N1 ಹೇಳಿದ ಹಾಗೆ H1N1 ವ್ಯಾಕ್ಸಿನ್ ಅವೈಲೇಬಲ್ ಇದೆ. ಈಗ ಮುಂಚೆ ಫಸ್ಟ್ ಟೈಮ್ ವ್ಯಾಕ್ಸಿನ್, ಹೇಗೆ ಕೋವಿಡ್ ಬಂದಾಗ ಕೋವಿಡ್ ವ್ಯಾಕ್ಸಿನ್ ನಾವು ಹೀಗೆ ಡೆವಲಪ್ ಮಾಡಿದ್ವಿ, H1N1 ಫಸ್ಟ್ ಟೈಮ್ ಬಂದಾಗ ಈ H1N1 ವ್ಯಾಕ್ಸಿನ್ ಕೂಡ ಡೆವಲಪ್ ಆಗಿದೆ. ಈ ವ್ಯಾಕ್ಸಿನನ್ನು ನಾವು ಯೂಶ್ವಲಿ ರುಟೀನ್ ಆಗಿಯೂ ಕೂಡ ಕೊಡ್ಬೋದು, ಅಥವಾ ನೀವು ಮಳೆಗಾಲದ ಟೈಮಲ್ಲಿ ಕೂಡ ತಗೊಳ್ಬೋದು. ರುಟೀನ್ ಆಗಿ ಅಂತ ಹೇಳಿದರೆ ಈಗ ಒಂದು ಮಗು ಡೆಲಿವರಿ ಆದರೆ ನಾವು 6-7 months ಟೈಮಲ್ಲಿ 2 doses H1N1 ವ್ಯಾಕ್ಸಿನೇಷನನ್ನು ಕೊಡ್ತೇವೆ. ಓಕೆ, ಅದರಲ್ಲಿ 4 strain ಇರ್ತದೆ, H1N1 4 strain ಅದು ಕವರ್ ಮಾಡ್ತದೆ. ಸೊ ಬಟ್ ಅದರ ವ್ಯಾಲಿಡಿಟಿ ಏನಂತ ಹೇಳಿದರೆ, ಒಂದು ಸರಿ ನೀವು ವ್ಯಾಕ್ಸಿನ್ ತಗೊಂಡ್ರೆ ಅದು 1 ವರ್ಷದವರೆಗೆ ಮಾತ್ರ ವ್ಯಾಲಿಡಿಟಿ ಆಗ್ತದೆ. ನಿಮಗೆ ಗೊತ್ತಿರ್ಬೋದು, ಈಗ ಕೋವಿಡ್ ಈಗ Wave 1 ಬಂತು, Wave 2 ಬಂತು, Wave 3 ಬಂತು, ಆಗ ಏನಾಗಿದೆ ಅಂದರೆ ಆ ಸ್ಟ್ರೈನ್ ಕೂಡ ಚೇಂಜ್ ಆಗಿದೆ. Covid 1 ಏನು ಕಾಸ್ ಮಾಡಿದೆ, ಆ ವೈರಸ್ ತನ್ನ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿಕೊಂಡು Covid 2nd wave ಮಾಡಿದೆ. ನೋಡಿದ್ರು 1st wave ಕಂಪೇರ್ ಮಾಡಿದ್ರೆ 2nd wave ಮೋರ್ ಡೇಂಜರಸ್, 3rd 4th wave ಮೈಲ್ಡರ್ ಇತ್ತು. ಸೊ ಆ ಸ್ಟ್ರೈನ್ ಏನಿದೆ ಅದು ಚೇಂಜ್ ಆಗ್ತಾ ಇರ್ತದೆ, ನಾವು ಜೀನ್ ಚೇಂಜ್ ಆಗುವಂಥದ್ದು ಹೇಳ್ತೇವೆ. ಸೊ ಈ H1N1 ಕೂಡ ಎವ್ರಿ ಇಯರ್ ಇದು ಚೇಂಜ್ ಆಗ್ತಾ ಇರ್ತದೆ. ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನಿದೆ ಅದು ಆ ವರ್ಷ ಯಾವ ಸ್ಟ್ರೈನ್ ಕಾಸ್ ಮಾಡಿದೆ ಅಂತೇಳಿ ರಿಲೀಸ್ ಮಾಡಿದ ಮೇಲೆ ವ್ಯಾಕ್ಸಿನನ್ನು ಪ್ರೊಡ್ಯೂಸ್ ಮಾಡುವಂಥ ಫಾರ್ಮಸ್ಯೂಟಿಕಲ್ ಕಂಪನಿಗಳು ಆ ವರ್ಷಕ್ಕೆ ಸಂಬಂಧಪಟ್ಟಂತಹ ಕೋವಿಡ್ ಇದು H1N1 ವ್ಯಾಕ್ಸಿನನ್ನು ರಿಲೀಸ್ ಮಾಡ್ತದೆ. ಸೊ ಆ ವ್ಯಾಕ್ಸಿನೇಷನ್ನ ತಗೊಳ್ಳೋದ್ರಿಂದ ಈ H1N1 ಇದರಿಂದ ಈ ಫ್ಲೂಯಿಂದ ನಾವು ತಡೆಗಟ್ಬೋದು. ಅದರ ಜೊತೆಗೆ ಈಗ ಮಳೆಗಾಲದಲ್ಲಿ ಒಂದು ಟೈಫಾಯ್ಡ್ ಕೂಡ ಕಾಮನ್ ಇರ್ತದೆ, ಟೈಫಾಯ್ಡ್ಗೆ ಕೂಡ ಸಂಬಂಧಪಟ್ಟ ವ್ಯಾಕ್ಸಿನೇಷನ್ ಇದೆ, ಅದನ್ನು ತಗೊಳ್ಳೋದ್ರಿಂದ ಇದು. ಇನ್ನು ಮುಂದೆ ಫ್ಯೂಚರಲ್ಲಿ ಈ ಒಂದು ಡೆಂಗ್ಯೂ ಮತ್ತು ಮಲೇರಿಯಾಗಳು ಕೂಡ ವ್ಯಾಕ್ಸಿನ್ ಪೈಪ್ಲೈನಲ್ಲಿ ಇದೆ, ಮುಂದೆ ಬರುವಂಥ ಸಾಧ್ಯತೆಗಳು ಇದ್ದಾವೆ. ಇನ್ನು ನಾವು ರೆಸ್ಪಿರೇಟರಿ ಇನ್ನೊಂದು ಇದು ಮಾಡುವಂಥದ್ದು ಏನಂತೇಳಿದ್ರೆ ನ್ಯೂಮೋಕೋಕಲ್ ಡಿಸೀಸ್ ಅಂತ ಹೇಳ್ತೇವೆ, ಇದು ಬ್ಯಾಕ್ಟೀರಿಯಲ್ ಇದು, ಇದು ಕೂಡ ಮಕ್ಕಳಲ್ಲಿ ನ್ಯೂಮೋನಿಯಾ ಇವುಗಳನ್ನು ಕಾಸ್ ಮಾಡ್ತದೆ. ಮುಂಚೆ ನ್ಯೂಮೋಕೋಕಲ್ ವ್ಯಾಕ್ಸಿನ್ ನಮ್ಮ ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲಲ್ಲಿ ಇರಲಿಲ್ಲ, ಈಗ ಸರ್ಕಾರದವರು ಅದನ್ನು ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ 1.5 ತಿಂಗಳಿಗೆ ಮತ್ತು 3.5 ತಿಂಗಳಿಗೆ 2 doses, ಆಮೇಲೆ 9 ತಿಂಗಳಿಗೆ ಬೂಸ್ಟರನ್ನು ಕೊಡ್ತಾರೆ. ಸೊ ನಿಮ್ಮ ಮನೆಯಲ್ಲಿ ಅಂಥ ಮಕ್ಕಳಿದ್ದರೆ ಆ ವ್ಯಾಕ್ಸಿನ್ ಸಿಗಲಿಲ್ಲ ಅಂತೇಳಿದರೆ ಹತ್ತಿರ ಪ್ರೈಮರಿ ಹೆಲ್ತ್ ಸೆಂಟರ್ ಇರ್ಬೋದು ಅಥವಾ ಪಿಡಿಯಾಟ್ರಿಷನ್ ಇರ್ಬೋದು, ಅವರಲ್ಲಿ ಹೋಗಿ ಕೇಳಿ ಅದನ್ನ ಹಾಕಿಸ್ಕೊಳ್ಳೋದ್ರಿಂದ
ಈ ನ್ಯೂಮೋನಿಯಾ ಆಗುವಂಥದ್ದನ್ನ ಕಡಿಮೆ ಮಾಡ್ಬೋದು. ಖಂಡಿತ ಹೌದು ಡಾಕ್ಟರ್. ಓಕೆ, ಅದೇ ರೀತಿ ಡಾಕ್ಟರ್, ಇನ್ನು ನವಜಾತ ಶಿಶುವಿಗೆ ಸಂಬಂಧಪಟ್ಟಂತೆ ನಾನು ಪ್ರಶ್ನೆ ಕೇಳೋದಾದ್ರೆ, ಹೀಗೂ ನೀವು ಶಿಶು ವೈದ್ಯರು, ಸೊ ಕೆಲವೊಂದು ಪ್ರಶ್ನೆಗಳನ್ನು ಕೇಳಬೇಕಾಗ್ತದೆ, ನಮ್ಮ ವೀಕ್ಷಕರಲ್ಲೂ ಕೂಡ ಇರಬಹುದು ಇಂಥ ಪ್ರಶ್ನೆಗಳು. ಸೊ ಇನ್ನು ಮುಖ್ಯವಾಗಿ ನವಜಾತ ಶಿಶುವಿನಲ್ಲಿ ಕಂಡುಬರುವಂಥ ಸಾಮಾನ್ಯ ಸಮಸ್ಯೆಗಳು ಯಾವುದೆಲ್ಲ? ಈಗ ನವಜಾತ ಶಿಶುಗಳು ಅಂತ ಹೇಳಿದರೆ ನಾವು ನಿಯೋನೇಟ್ಸ್ ಅಂತ ಹೇಳ್ತೇವೆ ಇಂಗ್ಲೀಷಲ್ಲಿ. ಸೊ ನಮ್ಮ ಫೀಲ್ಡನ್ನು ನಾವು ನಿಯೋನೇಟಾಲಜಿ ಅಂತ ಹೇಳ್ತೇವೆ. ಇದು ಯಂಗೆಸ್ಟ್ ಫೀಲ್ಡಿಂದ ಏನು ನಮ್ಮ ವೈದ್ಯ ಲೋಕದಲ್ಲಿ ಯಂಗೆಸ್ಟ್ ಫೀಲ್ಡ್. ಈಗ ಫೀಟಲ್ ಮೆಡಿಸಿನ್ ಅಂತ ಬಂದಿದೆ. ಫೀಟಲ್ ಅಂದರೆ ಮಗು ಹೊಟ್ಟೆ ಒಳಗಡೆ ಇದ್ರೆ, ಅದರದ್ದೇ ಸ್ಪೆಷಾಲಿಟಿ ಬಂದಿದೆ. ಮುಂಚೆ ನಿಯೋನೇಟಾಲಜಿಯನ್ನು ನಾವು ಯಂಗೆಸ್ಟ್ ಸೂಪರ್ ಸ್ಪೆಷಾಲಿಟಿ ಆಫ್ ಮೆಡಿಸಿನ್ ಅಂತ ಹೇಳ್ತಾ ಇದ್ವಿ. ಸೊ ನಿಯೋನೇಟ್ಸ್ ಅಂತ ಹೇಳಿದರೆ ನಾವು ಹುಟ್ಟಿದ್ರಿಂದ ಫಸ್ಟ್ 28 days ಏನಿದೆ ಅವುಗಳನ್ನು ಮಗುವನ್ನು ನಾವು ನಿಯೋನೇಟ್ಸ್ ಅಂತ ಹೇಳ್ತೇವೆ. ಅದು ಹುಟ್ಟಿದ್ದೀಗ 26 weeks ನಂತರ, 26 weeks ಅಂದರೆ ಈಗ ಮಗು ತಾಯಿಯ ಒಂದು ಗರ್ಭ ಇದು ಹೇಳ್ತೇವಲ್ಲ, 26 weeks ಅಂದರೆ ಆಲ್ಮೋಸ್ಟ್ ನಿಮಗೆ 7 months ಅಥವಾ 6.5 months ಅಂತ ಆಗ್ಬೋದು. ಸಿಕ್ಸ್ ಆ್ಯಂಡ್ ಹಾಫ್ ಮಂತ್ ಅಲ್ಲಿಂದ 1 month ಮಗುವಿಗೆ 28 days ಆಗುವವರೆಗೆ ಏನಿದೆ ಅದನ್ನು ನಾವು ನವಜಾತ ಒಂದು ಅಥವಾ ನಿಯೋನೇಟಾಲಜಿ ನಿಯೋನೇಟ್ಸ್ ಅಂತ ಕರಿತೇವೆ. ಸೊ ಅಂಥ ಮಕ್ಕಳಲ್ಲಿ ಕಂಡು ಬರುವ ಸಮಸ್ಯೆಗಳು ಅಂತ ಹೇಳಿದ್ರೆ ಅಲ್ಲಿ ಇನ್ಫೆಕ್ಷನ್ ಬರ್ತದೆ ಇಲ್ಲ ಅಂತ ಹೇಳೋದಿಲ್ಲ, ಬಟ್ ಬರುವ ಸಮಸ್ಯೆಗಳು ಬೇರೆ ಸಮಸ್ಯೆಗಳು. ದೊಡ್ಡ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಈ ಮಕ್ಕಳಲ್ಲಿ ಕಂಡು ಬರುವಂಥ ಸಮಸ್ಯೆಗಳು ಬೇರೆ. ಒಂದನೇದಾಗಿ ಕೆಲವರಿಗೆ ಪ್ರೀಮೆಚೂರ್ ಡೆಲಿವರಿ ಆಗ್ತದೆ. ಈಗ ತಾಯಿಗೆ ಬಿ ಪಿ ಇದ್ರೆ ಅಥವಾ ಅವರಿಗೆ ಟ್ವಿನ್ ಪ್ರೆಗ್ನೆನ್ಸಿ ಇದ್ರೆ 37 weeks ಡೆಲಿವರಿ ಆಗುವಂಥದ್ದು 32 weeks 28 weeks 26 weeks ಡೆಲಿವರಿ ಆಗ್ತದೆ. ನಾವು ಅಂಥ ಮಕ್ಕಳನ್ನು ಪ್ರೀಮೆಚೂರ್ ಅಂತ ಹೇಳ್ತೇವೆ. ಇಂಥ ಮಕ್ಕಳಿಗೆ ಅವರ ಬಾಡಿಯಲ್ಲಿ ಏನು ಲಂಗ್ಸ್ ಇರ್ಬೋದು, ಹಾರ್ಟ್ ಇರ್ಬೋದು, ಇಂಟೆಸ್ಟೈನ್ ಇರ್ಬೋದು, ಅವು ಮೆಚೂರ್ ಆಗದೇ ಇರೋದ್ರಿಂದ ಅಂಥ ಮಕ್ಕಳಿಗೆ ನಾವು ನಿಯೋನೇಟಲ್ ICU ಕೇರ್ ಬೇಕಾಗ್ತದೆ. ಅದು ಒಂದು ಸಾಮಾನ್ಯವಾಗಿ ಇಂಡಿಯಾದಲ್ಲಿ ಕಂಡು ಬರುವಂಥ ಒಂದು ನಿಯೋನೇಟಲ್ ಡಿಸೀಸ್. ಅದು ಡಿಸೀಸ್ ಅಂತ ಹೇಳೋದಕ್ಕಿಂತ ಪ್ರಾಬ್ಲಮ್. ಎರಡನೇದಾಗಿ ಕೆಲವೊಂದ್ಸರಿ ಮಗು ಹುಟ್ಟಿದ ಕೂಡಲೇ ಅಳಬೇಕು. ಕೆಲವು ಮಕ್ಕಳು ಅಂದರೆ ಕೆಲವು ಡೆಲಿವರಿ ಆಗುವಾಗ ತಾಯಿದು ಸರಿಯಾಗಿ ಕೋಆಪರೇಷನ್ ಇಲ್ಲದೆ ಇದ್ರೆ ಅಥವಾ ಮಗುವಿನ ವೆಯ್ಟ್ ತುಂಬ ಜಾಸ್ತಿ ಇದ್ರೆ ಡೆಲಿವರಿ ಟೈಮಲ್ಲಿ ಅಷ್ಟಕ್ಕಾಗಿ ಡೆಲಿವರಿ ಆದಾಗ ಮಗು ಅಳಲಿಲ್ಲ ಅಂತ ಹೇಳಿದರೆ ಅದು ಮಗುವಿನ ಬ್ರೈನಿಗೆ ಎಫೆಕ್ಟ್ ಆಗ್ತದೆ. ನಾವು ಇದನ್ನು ಬರ್ತ್ ಆಸ್ಫಿಕ್ಸಿಯಾ ಅಂತ ಹೇಳ್ತೇವೆ. ಸೊ ಇಂಥ ಮಕ್ಕಳಿಗೆ ಕೆಲವೊಂದ್ಸರಿ ಫಿಟ್ಸ್ ಬರುವಂಥದ್ದು ಅಥವಾ ಕೊಟ್ಟ ಹಾಲು ಸರಿಯಾಗಿ ಜೀರ್ಣ ಆಗದೇ ಇರುವಂಥದ್ದು ಅಂಥದ್ದು ಪ್ರಾಬ್ಲಮ್ ಬರ್ತದೆ. ಇದು ಕೂಡ ಇದನ್ನು ಬರ್ತ್ ಆಸ್ಪೆಕ್ಟ್ಸ್, ಇಟ್ ಇಸ್ ಅನದರ್ ಸೆಕೆಂಡ್ ಮೋಸ್ಟ್ ಕಾಮನ್ ಪ್ರಾಬ್ಲಮ್. ಮೂರನೇದು ಏನಾಗಿದೆ ನೀವು ನೋಡಿರ್ಬೋದು, ಕೆಲವರು ಹೇಳ್ತಾರೆ ನನ್ನ ಮಗಳಿಗೆ ಎಮರ್ಜೆನ್ಸಿ ಆಪರೇಷನ್ ಮಾಡಿದ್ರೆ ಯಾಕಂದರೆ ಮಗು ಹೊಟ್ಟೆ ಒಳಗಡೆ ಮೋಷನ್ ಮಾಡಿತ್ತು ಅಂತೇಳಿ. ನಾವು ಇದನ್ನು ಮೆಕೋನಿಯಂ ಆಸ್ಪಿರೇಷನ್ ಅಂತ ಹೇಳ್ತೇವೆ. ಮಗು ಹೊಟ್ಟೆ ಒಳಗಡೆ ಮೋಷನ್ ಮಾಡಿರುವಂಥದ್ದು ಲಂಗ್ಸ್ಗೆ ಹೋದಾಗ ಲಂಗ್ಸ್ಗೆ ಅಲ್ಲಿ ಕೆಮಿಕಲ್ ನಿಮೋನೈಟಿಸ್ ಅಂತ ಆಗ್ತದೆ. ಸೊ ಅದನ್ನು ನಾವು ಮೆಕೋನಿಯಂ ಆಸ್ಪಿರೇಷನ್ ಸಿಂಡ್ರೋಮ್ ಅಂತ, ಇದು 3rd most common ಪ್ರಾಬ್ಲಮ್. ನಾಲ್ಕನೇದಾಗಿ ಇಂಡಿಯಾದಲ್ಲಿ ಸೆಪ್ಸಿಸ್ ಅಂದರೆ ಇನ್ಫೆಕ್ಷನ್, ಸಣ್ಣ ಮಕ್ಕಳಿಗೆ ಇನ್ಫೆಕ್ಷನ್ ಆಗುವಂಥದ್ದು ಕಾಮನ್. ಸೊ ಇದು 4 major problems. ಅದರ ಜೊತೆಗೆ ಮಕ್ಕಳಿಗೆ ಫಿಟ್ಸ್, ಕೆಲವೊಂದು ನ್ಯೂಬಾರ್ನ್ ಮಕ್ಕಳಿಗೆ ಶುಗರ್ ಕಮ್ಮಿಯಾಗಿ ಫಿಟ್ಸ್ ಬರುವಂಥದ್ದು ಅಥವಾ ಜಾಯಿಂಡಿಸ್ ಬರುವಂಥದ್ದು, ಹೀಗೆ ಬೇರೆ ಬೇರೆ ಸಮಸ್ಯೆಗಳು ಈ ನವಜಾತ ಶಿಶುಗಳಲ್ಲಿ ಕಂಡು ಬರುತ್ತೆ. ಓಕೆ, ಒಂದು ವೇಳೆ ತಾಯಿಗೆ ಶುಗರ್ ಇದ್ರೆ ಡಾಕ್ಟರ್, ಹುಟ್ಟಿದ ಮಗುವಿಗೆ ಇರ್ತದಾ ಅಂತ? ತಾಯಿಗೆ ಶುಗರ್ ಇದ್ರೆ ನಾವು ಮಗುವಿನ ಶುಗರ್ ಮಾನಿಟರ್ ಮಾಡ್ತೇವೆ ಫ್ರೀಕ್ವೆಂಟ್ ಆಗಿ, ವಿದಿನ್ 1, 2, 4, 8 hours ನಾವು ಮಾನಿಟರ್ ಮಾಡ್ತೇವೆ. ತಾಯಿಗೆ ಶುಗರ್ ಇದ್ರೆ ಮಗುವಿಗೆ ಶುಗರ್ ಜಾಸ್ತಿ ಆಗೋದಿಲ್ಲ, ಮಗುವಿಗೆ ಶುಗರ್ ಕಮ್ಮಿ ಆಗುವ ಚಾನ್ಸಸ್ ಇರ್ತದೆ. ಸೊ ಆದ್ರಿಂದ ಇಂಥ ಮಕ್ಕಳು ಕೂಡ ವೆಯ್ಟ್ ಕೂಡ ತುಂಬ ಜಾಸ್ತಿ, ಮ್ಯಾಕ್ರೋಸೋಮಿಯಾ ಅಂತ ಹೇಳ್ತೇವೆ. ಈಗ ಒಬ್ಬ ತಾಯಿಗೆ 4.5 kg ಮಗು ಎಲ್ಲ ಆಯ್ತು ಅಂತ ಹೇಳಿದ್ರೆ ನಾವು ಫಸ್ಟ್ ಕೇಳೋದು ನಿಮ್ಗೆ ಶುಗರ್ ಇತ್ತ ಅಂತ. ಶುಗರ್ ಇದ್ದಾಗ ತಾಯಿ ಮಗುವಿದ್ದು ಓವರ್ ಗ್ರೋತ್ ಆಗಿರ್ತದೆ. ಸೊ ಅಂತ ಮಕ್ಕಳಿಗೆ ಜಾಸ್ತಿ ಮಿಲ್ಕ್ ರಿಕ್ವೈರ್ಮೆಂಟ್ ಇರ್ತದೆ, ಬಟ್ ಬಿಗಿನಿಂಗ್ ಅಲ್ಲಿ ತಾಯಿಯಲ್ಲಿ ಅಷ್ಟು ಮಿಲ್ಕ್ ಪ್ರೊಡ್ಯೂಸ್ ಆಗ್ತಾ ಇರೋದ್ರಿಲ್ಲ, ಒಂದು ರೀಸನ್. ಎರಡನೇದಾಗಿ ಅವರ ಬಾಡಿಯಲ್ಲಿ ಇನ್ಸುಲಿನ್ ಅಂಶ ಜಾಸ್ತಿ ಇರೋದ್ರಿಂದ ಅವರಿಗೆ ಶುಗರ್ ಡೌನ್ ಆಗ್ತದೆ. ಸೊ ಅಂಥ ಮಕ್ಕಳಿಗೆ ನಾವು ಶುಗರ್ ಮಾನಿಟರ್ ಮಾಡಿ ತುಂಬ ಶುಗರ್ ಲೋ ಇದ್ರೆ ಇವನ್ನ IV ಫ್ಲೂಯಿಡ್ ಕೊಟ್ಟದಂತೂ ಕೂಡ ಇದೆ. ಹೌದು, ಖಂಡಿತ. ಅದೇ ರೀತಿ ಡಾಕ್ಟರ್, ಇನ್ನು 6 ತಿಂಗಳ ತನಕ ಮಗುವಿಗೆ ಎದೆ ಹಾಲನ್ನ ಕೊಡಬೇಕು ಅಂತ ಹೇಳ್ತಾರೆ. ಸೊ ಎದೆ ಹಾಲನ ಪ್ರಾಮುಖ್ಯತೆ ಬಗ್ಗೆ ಮಾತಾಡೋದಾದ್ರೆ ಏನುಂಟು ಡಾಕ್ಟರ್ ಹೇಳ್ಬೇಕು? ಎದೆ ಹಾಲು ನಾವು ಏನ್ ಹೇಳ್ತೇವೆ ನಮ್ಮ ಇದರಲ್ಲಿ ಹೇಳ್ಬೇಕು, ಎದೆ ಹಾಲು ಅಮೃತಕ್ಕೆ ಸಮಾನ ಅಂತ ಹೇಳ್ತೇವೆ. ಇಡೀ ವರ್ಲ್ಡ್ ಅಲ್ಲಿ ಎದೆ ಹಾಲಿನಷ್ಟು ಬೆಸ್ಟ್ ಫುಡ್ ಬೇರೆ ಯಾವುದೂ ಕೂಡ ಇಲ್ಲ. ಅವರು ಈಗ ನಿಮಗೆ ಫಾರ್ಮುಲಾ ಮಿಲ್ಕ್ ನಮ್ಮ ಇದರಲ್ಲಿ ಅದಿದೆ, ಇದಿದೆ, ಪ್ರೀಬಯೋಟಿಕ್ ಇದೆ, ಪ್ರೋಬಯೋಟಿಕ್ ಇದೆ, ಎಲ್ಲ ಇದೆ ಅಂತ ಹೇಳ್ತಾರೆ. ಆದರೆ ಬ್ರೆಸ್ಟ್ ಮಿಲ್ಕಿಗೆ ಅದು ಯಾವಾಗಲೂ ಈಕ್ವಲ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಎಲ್ಲ ತಾಯಂದ್ರಿಗಳು TVಯನ್ನು ನೋಡ್ತಾ ಇದ್ದರೆ ಎಲ್ಲ ತಾಯಂದ್ರಿಗಳಿಗೆ ಹೇಳೋದೇನಂತ ಹೇಳಿದರೆ ಎದೆ ಹಾಲನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ. ಎಲ್ಲ ಮಕ್ಕಳಿಗೂ ಎಕ್ಸ್ಕ್ಲೂಸಿವ್ ಅಂದರೆ ಬೇರೆ ಏನು ನೀರು ಕೂಡ ಕೊಡಲಿಕ್ಕಿಲ್ಲ, up to 6 months ಎಕ್ಸ್ಕ್ಲೂಸಿವ್ ಆಗಿ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು. ಮತ್ತೆ 6 ತಿಂಗಳ ನಂತರ ನೀವು ಬೇರೆ ಫುಡ್ಡನ್ನು ಸ್ಟಾರ್ಟ್ ಮಾಡಿದರೂ ಕೂಡ ಎದೆ ಹಾಲನ್ನು ಕೊಡುವುದನ್ನು ನಿಲ್ಲಿಸಲಿಕ್ಕಿಲ್ಲ. ಎದೆ ಹಾಲನ್ನು ನೀವು 1.5 ವರ್ಷ ಅಥವಾ 2 ವರ್ಷ ಆಗುವವರೆಗೆ ಕಡ್ಡಾಯವಾಗಿ ಕೊಡಬೇಕು.
ಇನ್ನು ನಾವು ನೋಡಿದಾಗ ಸಾಮಾನ್ಯವಾಗಿ ಇನ್ನೊಂದೇನಂತ ಹೇಳಿದ್ರೆ ನನಗೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಉಂಟು, ಮಗುಗೆ ಎದೆ ಹಾಲು ಕೊಡ್ಲಿಕ್ಕೆ ಆಗುದಿಲ್ಲ, ಫಾರ್ಮುಲಾ ಮಿಲ್ಕ್ ಬರೆದು ಕೊಡ್ತೀರಾ ಅಂತೇಳಿ ಕೇಳಿ ಬರ್ತಾರೆ. ಸೊ ನಾವು ಅಂಥವ್ರಿಗೆ ಏನು ಹೇಳೋದು ಅಂತೇಳಿದ್ರೆ, ನೀವು ಕೆಲಸಕ್ಕೆ ಹೋಗ್ತಾ ಇದ್ರೆ ಎದೆ ಹಾಲನ್ನು ಎಕ್ಸ್ಪ್ರೆಸ್ ಮಾಡಿಡಿ, ನಿಮ್ಮ ಎದೆ ಹಾಲನ್ನು ಹಿಂಡಿ ಪಾತ್ರೆಯಲ್ಲಿ ಶುದ್ಧವಾದ ಒಂದು ಕ್ಲೀನ್ ಆಗಿರುವಂಥ ಪಾತ್ರೆಯಲ್ಲಿಡಿ ಅಂತ. ಇದನ್ನು ನೀವು 6 hours ಯೂಸ್ ಮಾಡ್ಬೋದು. ಓಕೆ, 6 hours ಯೂಸ್ ಮಾಡಿ ಅದು ರೆಫ್ರಿಜರೇಟ್ ಮಾಡಿದರೆ ನಾವು 24 hours ಇಡ್ಬೋದು ಅಂತ ಹೇಳ್ತೀವಿ ಫ್ರಿಜ್ಜಲ್ಲಿ ಇಟ್ಟರೆ. ಸೊ ಅಟ್ಲೀಸ್ಟ್ ಹೊರಗಡೆ ಇಟ್ಟರೂ ಕೂಡ 6 hours ಇಡ್ಬೋದು. ಓಕೆ, ಸೊ ಹಾಗಾಗಿ ಎದೆ ಹಾಲು ಆದಷ್ಟು ಮಗುವಿಗೆ ಕೊಡಿ, ಯಾಕಂದರೆ ಅದರಲ್ಲಿ ಬರೀ ಪ್ರೋಟೀನ್ ಶುಗರ್ ಲಿಪಿಡ್ ಅದು ಮಾತ್ರ ಇರುವಂಥದ್ದಲ್ಲ, ಅದರಲ್ಲಿ ಇಮ್ಯುನಿಟಿ ಪವರ್ ಡೆವಲಪ್ ಆಗ್ತದೆ. ಯಾವುದೇ ಮಕ್ಕಳು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ತಗೊಂಡಿರುವ ಮಕ್ಕಳಲ್ಲಿ ಡಯಾಬಿಟೀಸ್ ಕಮ್ಮಿ ಇರ್ತದೆ, ಮುಂದೆ ಫ್ಯೂಚರಲ್ಲಿ ಅವರಿಗೆ ಹೈಪರ್ ಟೆನ್ಷನ್ ಆಗುವಂಥದ್ದು ಕಮ್ಮಿ ಇರ್ತದೆ, ಅಂಥ ಮಕ್ಕಳಿಗೆ ಸ್ಟ್ರೋಕ್ ಆಗುವಂಥದ್ದು ಪಾರ್ಶ್ವವಾಯು ಅಂತ ಏನು ಹೇಳ್ತೇವೆ ಅದು ಆಗುವಂಥದ್ದು, ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಕೂಡ ಈಗ ಸ್ಟಡಿಯಿಂದ ಪ್ರೂವ್ ಆಗಿದೆ, ಇವೆಲ್ಲ ಕಡಿಮೆ ಕಂಡು ಬರ್ತದೆ ಎದೆ ಹಾಲು ತಗೊಂಡಿರುವ ಮಕ್ಕಳಲ್ಲಿ. ಆದ್ರಿಂದ ಆದಷ್ಟು ಎದೆ ಹಾಲನ್ನು ಕೊಡಿ. ಮತ್ತೊಂದು ಏನಂತ ಹೇಳಿದ್ರೆ, ನಿಮ್ಗೆ ಫಸ್ಟ್ಗೆ ಬರ್ತದಲ್ಲ, ನಾವು ಅದನ್ನು ಕೊಲೆಸ್ಟ್ರಮ್ ಅಂತ ಹೇಳ್ತೇವೆ, ದಟ್ ಇಸ್ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್, ಒಂದು ರಿಚ್ ಇನ್ ಇಮ್ಯುನೋಗ್ಲೋಬುಲಿನ್ಸ್, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುವಂತ ಒಂದು ಇದೇನಿದೆಲ್ಲ ಆ ಕೊಲೆಸ್ಟ್ರಮ್ ಅಲ್ಲಿ ಇರ್ತದೆ. ಸೊ ಕೆಲವರು ಅದು ಕೆಟ್ಟ ಹಾಲು ಅದನ್ನ ಕೊಡಬಾರ್ದು ಎಕ್ಸ್ಪ್ರೆಸ್ ಮಾಡಿ ಹೊರಗೆ ಹಾಕ್ಬೇಕು ಅಂತ ಹೇಳ್ತಾರೆ, ಖಂಡಿತವಾಗಿ ಅದನ್ನ ಮಾಡಬೇಡಿ, ಅದನ್ನ ಎಕ್ಸ್ಕ್ಲೂಸಿವ್ ಆಗಿ ಮಗುವಿಗೆ ಕೊಡಿ. ಇವನ್ನು ಡ್ರಾಪ್ ಬೈ ಡ್ರಾಪ್ ಬರ್ತಾ ಇದ್ರು ಕೂಡ ಅದನ್ನ ಮಗುವಿಗೆ ಕೊಡದೆ ಇಡಬೇಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಡಾಕ್ಟರ್, ಇನ್ನೊಂದು ಪ್ರಶ್ನೆನ ನಾನು ಕೇಳಬೇಕು. ಹೆಚ್ಚಿನ ಮನೆಯಲ್ಲಿ ಮೊದಲಿನವರು ಹೇಳ್ತಾರೆ, ಸೊ ನಾವು ಮೊದಲೆಲ್ಲ ಮಗುವಿಗೆ 6 ನಾವು ಎದೆ ಹಾಲೇ ಕುಡಿಸ್ತಾ ಇರಲಿಲ್ಲ, ಮಗುವಿಗೆ ಸ್ವಲ್ಪ ಅಂದರೆ ಆಹಾರವನ್ನು ಕೂಡ ಕೊಡ್ತಾ ಇದ್ದೇವೆ, ಅಂದರೆ ಮಣ್ಣಿ ಟೈಪಲ್ಲಿ ಮಾಡಿ ಕೊಡ್ತಾರಲ್ಲ, ಸೊ ಕೊಡ್ಬಹುದಾ ಡಾಕ್ಟರ್? ಕೆಲವರು 3 ಹಾಗೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎದೆ ಹಾಲಿನ ಜೊತೆಗೆ. ಈಗ 6 ಅಂತೇಳಿ ಈಗ ನಾನು ಡಿಸೈಡ್ ಮಾಡಿರೋದಲ್ಲ, ಅಥವಾ ನಮ್ಮ ಇವರು ಡಿಸೈಡ್ ಮಾಡಿ, WHO ಅಂತ ಏನಿಲ್ಲ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಇಡೀ ಎಂಟೈರ್ ವರ್ಲ್ಡಲ್ಲಿ ಅವರು 100,000 ಜಾಸ್ತಿ ಮಕ್ಕಳಲ್ಲಿ ಸ್ಟಡಿ ಮಾಡಿ 6 ಅಂತ ಹೇಳೋದನ್ನು ಡಿಸೈಡ್ ಮಾಡಿರುವಂಥದ್ದು. ಯಾಕೆ 6 ಅಂತ ಹೇಳಿದರೆ, ನಮ್ಮ ಎದೆ ಹಾಲಲ್ಲಿ ಏನು ನ್ಯೂಟ್ರಿಯೆಂಟ್ಸ್ ಇರ್ತದೆ ಅದು 6 ಮಗುವಿಗೆ ಸಾಲಕು, ಅದರಲ್ಲಿ ಏನು ಪ್ರೋಟೀನ್ ಶುಗರ್ ಲಿಪಿಡ್ ಏನೆಲ್ಲ ಇರ್ತದೆ 6 ಅದು ಅಪ್ರಾಪ್ರಿಯೇಟ್ ಇರ್ತದೆ. 6 ನಂತರ ಅದರಲ್ಲಿರುವಂಥದ್ದು ಮಗುವಿನ ಗ್ರೋತ್ಗೆ ಸಾಕಾಗೋದಿಲ್ಲ, ಆವಾಗ ನಾವು ಬೇರೆ ಫುಡ್ಡನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತೇವೆ. ಸೊ 6 ಮುಂಚೆ ಸ್ಟಾರ್ಟ್ ಮಾಡಿದರೆ ನಮ್ಮ ಇಂಟೆಸ್ಟೈನ್ ಅಂತ ಏನು ಹೇಳ್ತೇವೆ ಅದು ಇನ್ನೂ ರೆಡಿ ಆಗಿರೋದಿಲ್ಲ. ನಿಮ್ಗೆ ಗೊತ್ತಿರೋ ಹಾಲು ಈಗ ನೀರು, ಅದರ ಡೈಜೆಷನ್ ಮಾಡುವಂಥದ್ದು ಈಸಿ, ಅಬ್ಸಾರ್ಬ್ ಆಗುವಂಥದ್ದು ಈಸಿ, ಬಟ್ ನೀವು ಒಂದು ಸಾರಿ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಿದರೆ ಅದು ಸರಿಯಾಗಿ ಜೀರ್ಣ ಆಗದೆ ಇರೋದ್ರಿಂದ ಮಗುವಿಗೆ ಈ ಕೆಲವೊಮ್ಮೆ ಈಗ ಪ್ರಾಬ್ಲಮ್ ಬರೋದಿಲ್ಲ, ಮುಂದೆ ಮಗು ದೊಡ್ಡದಾದ ನಂತರ ಪ್ರಾಬ್ಲಮ್ ಬರುವಂತದ್ದು ಇದೆ. ಆದ್ರಿಂದ ಐಡಿಯಲಿ 6 ಈಗ ತಾಯಿಗೆ ಎದೆ ಹಾಲೇ ಇಲ್ಲ ಬೇರೆ ಆಪ್ಷನ್ ಇಲ್ಲ ಅಂತ ಹೇಳಿದ್ರೆ ನಾವು ಕೆಲವರು ಸೆಲೆಕ್ಟ್ ಮಾಡಿ ಅಂಥವರಲ್ಲಿ 4 ಅಥವಾ 5 ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೇವೆ. ಐಡಿಯಲಿ ಉತ್ತಮ ಹಾಲು ಇದ್ರೆ, ಒಳ್ಳೆ ವೈಟ್ ಗೇನ್ ಆಗ್ತಾ ಇದೆ ಮಗುವಿಗೆ, ಗ್ರೋತ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರೆ 6 ಬೇರೆ ಯಾವ ಫುಡ್ ಕೊಡುವಂತ ಅವಶ್ಯಕತೆ ಕೂಡ ಇಲ್ಲ. ಓಕೆ, ಅದೇ ರೀತಿ ಡಾಕ್ಟರ್, ಇನ್ನು ಎಷ್ಟು ವರ್ಷದ ವರೆಗೆ ಕೊಡಬಹುದು ಎದೆ ಹಾಲನ್ನ ಮಗುವಿಗೆ? ನನಗೆ ಹೇಳಿದಾಗ 2 ಎದೆ ಹಾಲನ್ನು ಖಂಡಿತ ಕೊಡುವಂಥದ್ದು ಒಳ್ಳೇದು. 2 ನಂತರ ನೀವು ಎದೆ ಹಾಲು ಕೊಟ್ಟರೆ ಏನಾಗುತ್ತೆ ಅಂದ್ರೆ, ಯೂಶಲಿ ಕೇರಿಸ್ ಅಂತ ಹೇಳ್ತೀವಿ, ಟೂತ್ ನಮ್ಮ ಹಲ್ಲು ಹುಳುಕಾಗುವಂಥದ್ದು ಸಮಸ್ಯೆಗಳೆಲ್ಲ ಬರ್ತದೆ, ಯಾಕಂದ್ರೆ ಮಗುವಿಗೆ ಆಲ್ರೆಡಿ ಡೆಂಟ್ ಹಲ್ಲು ಎಲ್ಲ ಬಂದಿರ್ತದೆ. ಸೊ ಹಾಗಾಗಿ ಮತ್ತೆ ಕೆಲವು ಮಕ್ಕಳು ಕಚ್ಚುವಂಥದ್ದು ಇರ್ತದೆ, ಸೊ ತಾಯಿಗೂ ತೊಂದರೆ ಆಗ್ತದೆ. ಸೊ ಅಪ್ ಟು 2 ಕೊಡ್ಬೋದು, 2 ನಂತರ ಕೊಡುವಂಥ ಅವಶ್ಯಕತೆ ಇಲ್ಲ. ಮತ್ತೆ 6 ನೀವು ಕೆಲವರು 6, 9, 12 ಬ್ರೆಸ್ಟ್ ಫೀಡಿಂಗ್ ಮಾತ್ರ ಕೊಟ್ಟವರು ಇದ್ದಾರೆ, ಅದು ಕೂಡ ಸರಿಯಲ್ಲ. 6 ನಂತರ ಮಗುವಿಗೆ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಲೇಬೇಕು. ಎದೆ ಹಾಲು ಕಂಟಿನ್ಯೂ ಮಾಡಿ, ಬಟ್ ಎದೆ ಹಾಲಿನ ಫ್ರೀಕ್ವೆನ್ಸಿಯನ್ನು ಕಮ್ಮಿ ಮಾಡ್ಬೋದು. ನಾವು ಮುಂಚೆ ಏನು ಹೇಳ್ತೇವೆ, 1 in 2 ಕೊಡಿ ಅಥವಾ ಮಗು ಡಿಮಾಂಡ್ ಮಾಡಿದಾಗ ಕೊಡಿ ಅಂತ. ಒಂದ್ಸರಿ ಬೇರೆ ಫುಡ್ ಸ್ಟಾರ್ಟ್ ಮಾಡಿದ ನಂತರ 1 in 2 ಕೊಡಬೇಕಂತಿಲ್ಲ, ಇವನ್ ಆಫ್ಟರ್ 4 6 ಒಂದ್ಸರಿ ಕೊಡ್ಬೋದು, ಅಥವಾ ಬೇರೆ ಫ್ಲೂಯಿಡ್ ಕೂಡ ಕೊಡ್ಬೋದು, ನೀರು ಕೊಡ್ಬೋದು. ಬಟ್ 6 ಒಂದ್ಸರಿ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಏನ್ ಮಾಡ್ತೀರಿ ಅಲ್ಲಿವರೆಗೆ ಮಗುವಿಗೆ ನೀರು ಕೂಡ ಕೊಡ್ಲಿಕ್ಕೆ ಇಲ್ಲ. ಬಹಳಷ್ಟು ಇದು ನೋಡಿದೆ, ನೀರು, ಕಲ್ಸಕ್ಕರೆ ನೀರು ಅಂತವೆಲ್ಲ, ಹನಿ ಕೊಟ್ಟವರು, ಕೆಲವರು ಚಾ ಕುಡಿಸಿದವರು ಕೂಡ ಇದ್ದಾರೆ. ಸೊ ಅಂಥವೆಲ್ಲ ಏನು ಮಾಡ್ಲಿಕ್ಕಿಲ್ಲ, ಯಾಕಂದ್ರೆ ಎದೆ ಹಾಲಿನಲ್ಲಿ 95% ನೀರೇ ಇರ್ತದೆ. ಸೊ ಬೇರೆ ನೀರು ಕೊಡುವಂತ ಅವಶ್ಯಕತೆ ಇಲ್ಲ. ಖಾಲಿ ಎದೆ ಹಾಲನ್ನ ಕೊಟ್ಟಿದ್ರೆ ಸಾಕು, ಮಗುವಿನ ಎವ್ರಿ ಮಂತ್ ಒಂದ್ಸರಿ ಮಾನಿಟರಿಂಗ್, ಗ್ರೋತ್ ಮಾನಿಟರಿಂಗ್ ಮಾಡ್ಬೇಕು. ನಿಮ್ಮ ಗ್ರೋತ್ ಮಗುವಿದು ಚೆನ್ನಾಗಿದೆ, ಏನು ವೆಯ್ಟ್ ಗೇನ್ ಚೆನ್ನಾಗಾಗ್ತಾ ಇದೆ, ಹೈಟ್ ಚೆನ್ನಾಗಾಗ್ತಾ ಇದೆ, ಹೆಡ್ ಸರ್ಕಂಫರೆನ್ಸ್ ಅಂತ ಏನು ಹೇಳ್ತೀವಿ ಅದು ಕೂಡ ಚೆನ್ನಾಗಾಗ್ತಾ ಇದೆ ಅಂತೇಳಿದರೆ ಮಗುವಿಗೆ ಅಡಕ್ವೇಟ್ ಮಿಲ್ಕ್ ಸಿಗ್ತಾ ಇದೆ ಅಂತೇಳಿ ಅರ್ಥ. ಹಾಗಿರುವಾಗ ನೀವು ಬೇರೆ ಇದನ್ನು ಕೊಡುವಂಥ ಅವಶ್ಯಕತೆ ಬರುವುದಿಲ್ಲ. ಓಕೆ ಡಾಕ್ಟರ್, ಇನ್ನು ಮಕ್ಕಳಿಗೆ ಎದೆ ಇದು ದನದ ಹಾಲನ್ನು ಕೊಡಬಹುದಾ ಅಂತ ಕೆಲವರು ದನದ ಹಾಲನ್ನು ಕೊಡ್ತಾರೆ. ನಮಗೆ ನಮ್ಮ ಟೀಚರ್ ಏನು ಹೇಳ್ತಿದ್ರು ಅಂತೇಳಿದ್ರೆ, ತಾಯಿಯ ಹಾಲು ತಾಯಿಯ ಮಗುವಿಗೆ, ದನದ ಮಗುವಿಗೆ, ಕರುವಿಗೆ ಏನಿದೆ ಅದು ದನದ ಹಾಲು. ಸೊ ಇದು
ಕಾನ್ಸೆಪ್ಟ್. ಸೊ ಹಾಗಾಗಿ ಕೊಡುವಂತ ಅವಶ್ಯ ಕೊಡಬಾರ್ದು. ಒಂದನೇದು ಯಾವಾಗ ಕೊಡ್ಬೋದು ಅಂತ ಹೇಳಿದ್ರೆ, ಯೂಶುವಲಿ ಏನಾಗಿರ್ತದೆ ಅಂತ ಹೇಳಿದ್ರೆ, ನಾವು ಎದೆ ಹಾಲು ಮತ್ತು ದನದ ಹಾಲನ್ನ ಕಂಪೇರ್ ಮಾಡಿದ್ರೆ ಏನ್ ಡಿಫರೆನ್ಸ್? ದನದ ಹಾಲಿನ ಪ್ರೋಟೀನ್ ನಮ್ಮ ಇದರಲ್ಲಿ ನಮ್ಮ ತಾಯಿಯ ಹಾಲಿಗೆ ಇದಕ್ ಮಾಡಿದ್ರೆ 3 times ಜಾಸ್ತಿ ಇರ್ತದೆ. ಸೊ ನಮ್ಮ ಕಿಡ್ನಿ ಇನ್ನು ಇಮ್ಮೆಚೂರ್ ಆಗಿರೋದ್ರಿಂದ ಅದನ್ನ ಆ ಸೊಲ್ಯೂಟ್ ಲೋಡ್ ಅನ್ನ ಆ ಪ್ರೋಟೀನ್ ಲೋಡ್ ಅನ್ನ ಅದಕ್ಕೆ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಿರುವಾಗ ನಾವು ಇದು ಕೊಟ್ಟರೆ ಕಿಡ್ನಿ ಡ್ಯಾಮೇಜ್ ಆಗ್ತದೆ. ಡ್ಯಾಮೇಜ್ ನಿಮ್ಗೆ ಅವಾಗಲೇ ಗೊತ್ತಾಗದೇ ಇರ್ಬೋದು, ಮುಂದೆ ಅವರು 45-50 years ಆಗುವಾಗ ರಿನಲ್ ಫೇಲ್ಯೂರ್ ಆಗುವಂಥದ್ದು ಚಾನ್ಸಸ್ ಎಲ್ಲ ಇರ್ತದೆ. ಸೊ 1 ವರ್ಷದ ನಂತರ ಈಗ ಮಗುವಿನ ಕಿಡ್ನಿಯು ದೊಡ್ಡವರ ಕಿಡ್ನಿಗೂ ಯಾವ ಡಿಫ್ರೆನ್ಸ್ ಇರೋದಿಲ್ಲ. ದೊಡ್ಡವರ ಕಿಡ್ನಿ ಎಷ್ಟು ಕೆಲಸ ಮಾಡ್ತದೋ ಅಷ್ಟೇ ಕೆಲಸವನ್ನು 1 ವರ್ಷದ ಮಗುವಿನ ಕಿಡ್ನಿಯು ಕೂಡ ಮಾಡ್ತದೆ. ಆವಾಗ ನೀವು ದನದ ಹಾಲನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅಲ್ಲಿಯವರೆಗೆ ದನದ ಹಾಲು ಕೊಡದೆ ಇದ್ರೆ ಒಳ್ಳೇದು. ಇವನ್ 9 months ನಂತರ ನೀವೇನು ಫುಡ್ ಪ್ರಿಪೇರ್ ಮಾಡ್ತಿರಲ್ಲ ಅದಕ್ಕೆ ಬೇಕಾದ್ರೆ ಡೈಲ್ಯೂಟ್ ಮಾಡಿ, ಒಂದು 3/4 ಆಗಿ ಡೈಲ್ಯೂಟ್ ಮಾಡಿ, 3/4 ಹಾಲು ತಗೊಂಡ್ರೆ 1/4 ನೀರು ಹಾಕಿ ಡೈಲ್ಯೂಟ್ ಮಾಡಿ ಅದನ್ನ ಯೂಸ್ ಮಾಡ್ಬೋದು. ಬಟ್ 6 months 3 months ಕೆಲವರು ದನದ ಹಾಲು ಕುಡಿಸ್ತಾರೆ, ಅದು ಸರಿಯಲ್ಲ. ಇನ್ನು ಸಾಮಾನ್ಯವಾಗಿ ತಾಯಿಯಂದ್ರು ತಮ್ಮ ಅಂದ್ರೆ ಮಕ್ಕಳ ಬಗ್ಗೆ ನವಜಾತ ಶಿಶುವಿನ ಬಗ್ಗೆ ಕೇಳುವಂತ ಪ್ರಶ್ನೆಗಳು ನಿಮ್ಮಲ್ಲಿ ಏನೆಲ್ಲ ಇರ್ತದೆ? ಆಲ್ರೆಡಿ ನಾನು ಆಲ್ಮೋಸ್ಟ್ ಎಲ್ಲ ಡಿಸ್ಕಸ್ ಮಾಡಿದೆ. ಒಂದನೇದಾಗಿ ದನದ ಹಾಲು ಕೊಡ್ಬೋದಾ? ಎರಡನೇದಾಗಿ ಮಗುವಿಗೆ ಪೌಡರ್ ಹಾಕ್ಬೇಕಾ? ನಾವು ಕೇಳಿದ್ರೆ ಮಗುವಿಗೆ ಪೌಡರ್ ಹಾಕ್ಬಾರ್ದು ಅಂತ ಹೇಳ್ತೇವೆ. ಯಾಕಂತ ಹೇಳಿದ್ರೆ ಆ ಪೌಡರ್ ಮೂಗಿನೊಳಗಡೆ ಹೋದ್ರೆ ಮಗುವಿಗೆ ಶೀತ ಆಗ್ತದೆ ಅಂತದನ್ನ ಇದು ಮಾಡ್ಬೋದು. ಮತ್ತೆ ಮಗುವಿಗೆ ಎಣ್ಣೆ ಯಾವ ಎಣ್ಣೆ ಹಚ್ಚಬೇಕು? ಮಗುವಿಗೆ ನಾರ್ಮಲ್ ಆಗಿ ಏನು ಕೊಕೊನಟ್ ಆಯಿಲ್ ಇದೆ ಅದನ್ನೇ ಹಚ್ಚಿ. ಏನು ಅದಕ್ಕೆ ಆಲಿವ್ ಆಯಿಲ್ ಅಥವಾ ಇನ್ನೊಂದು ಯಾವುದೋ ಬೇರೆ ಕಂಪ್ನಿಯ ಆಯಿಲ್ ಅದು ಯಾವುದರ ಅವಶ್ಯಕತೆ ಇರೋದಿಲ್ಲ. ಇನ್ನು ಕಾಮನ್ ಆಗಿ ಇನ್ನೊಂದು ಏನಂತಾರೆ, ಮಗು ಎಷ್ಟು ಸರಿ ಮೋಷನ್ ಮಾಡಬೇಕು ಅಂತ. ಕೆಲವರು ಹೇಳ್ತಾರೆ 4 ದಿನದಿಂದ ಮೋಷನ್ ಮಾಡಲಿಲ್ಲ, 5 ದಿನದಿಂದ ಮೋಷನ್ ಮಾಡಲಿಲ್ಲ. ನಮ್ಮ ಇದರ ಪ್ರಕಾರ ಏನಂತ ಹೇಳಿದ್ರೆ, ಈಗ ಮಗು ಕಂಫರ್ಟೇಬಲ್ ಆಗಿದ್ದರೆ 1 ವಾರದವರೆಗೆ ಮೋಷನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಮಗು ಕಂಫರ್ಟೇಬಲ್ ಆಗಿದೆ, ಮಗುವಿಗೆ ಹೊಟ್ಟೆ ಉಬ್ಬರಿಸುವಂಥದ್ದು, ವಾಮಿಟಿಂಗ್ ಮಾಡ್ತಾ ಇದೆ, ಗ್ಯಾಸ್ ಕೂಡ ಪಾಸ್ ಮಾಡ್ತಾ ಇಲ್ಲ, ಆಗಿದ್ದಾಗ ನೀವು ವೈದ್ಯರನ್ನ ಕನ್ಸಲ್ಟ್ ಮಾಡ್ಬೇಕು. ಇಲ್ಲ ಅಂದ್ರೆ 1 ವಾರದವರೆಗೆ ನೀವು ಕಾಯ್ಬೋದು. ಕೆಲವರು ಬಸಳೆ ಇದನ್ನ ಹಾಕುವಂಥದ್ದು, ಇನ್ನೇನು ಅವರೇ ಮನೆ ಮದ್ದು ಮಾಡುವಂಥದ್ದು, ಅಂಥದ್ದು ಯಾವುದು ಮಾಡಬಾರ್ದು. ಯಾಕಂದ್ರೆ ಆ ಮೋಷನ್ ಮಾಡುವ ಜಾಗದಲ್ಲಿ ಗಾಯ ಆದ್ರೆ ಇದರಿಂದ ಮಗುವಿಗೆ ಮುಂದೆ ಪ್ರಾಬ್ಲಮ್, ಮೋಷನ್ ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ. ಇದು ಒಂದು ಸಾಮಾನ್ಯವಾಗಿ ಕೇಳುವಂತ ಪ್ರಶ್ನೆ. ಸೊ ಇನ್ನು ಕೆಲವು ಮಕ್ಕಳು 6-8 times ಮೋಷನ್ ಮಾಡುವವರು ಇದ್ದಾರೆ ದಿನಕ್ಕೆ, ಅದು ಕೂಡ ನಾರ್ಮಲ್. ಅದಕ್ಕೂ ಕೂಡ ಅದನ್ನ ನಾವು ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಅಂತ ಹೇಳ್ತೇವೆ. ಹಾಲು ಕುಡಿದಾಗ ನಮ್ಮ ಹೊಟ್ಟೆ ಡಿಸ್ಟೆಂಡ್ ಆದ ಕೂಡಲೇ ಮಗುವಿಗೆ ಮೋಷನ್ ಮಾಡಬೇಕು ಅಂತ ಅನಿಸ್ತದೆ. ಸೊ ಹಾಗಾಗಿ ಪ್ರತಿ ಸರಿ ಹಾಲು ಕುಡಿಸುವಾಗಲೂ ಸ್ವಲ್ಪ ಸ್ವಲ್ಪ ಮೋಷನ್ ಮಾಡ್ತಾರೆ, ಅದರಿಂದನೂ ಕೂಡ ಯಾವುದೇ ತೊಂದರೆ ಆಗುದಿಲ್ಲ. ಸೊ ಮತ್ತೆ ಯೂರಿನ್ ಮಾತ್ರ ದಿನಕ್ಕೆ ಒಂದು 4-6 times ಮಿನಿಮಮ್ ಮಾಡಬೇಕು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹಲವು ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ಆದರ್ಶ ಆಸ್ಪತ್ರೆಗೆ ಇಂಥ ಸಮಸ್ಯೆಗಳಿರುವಂತಹ ಮಕ್ಕಳು ಬಂದಾಗ ಅವರಿಗೆ ಅಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇರ್ತದೆ ಡಾಕ್ಟರ್? ಆದರ್ಶ ಆಸ್ಪತ್ರೆಯಲ್ಲಿ ನಾನು ಪಿಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್ ಅನ್ನ ಬೇರೆ ಪಿಡಿಯಾಟ್ರಿಷನ್ ವಿಸಿಟಿಂಗ್ ಬರ್ತಾ ಇದ್ರು, ಬಟ್ ನಾವು ನಮ್ಮ ಸ್ವಂತ ಪಿಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್ ಅನ್ನ 2014 ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅವಾಗ ಒಂದು 5-bedded ಟರ್ಷರಿ ಲೆವೆಲ್ NICU, ಅದರ ಜೊತೆಗೆ ಪಿಡಿಯಾಟ್ರಿಕ್ ICU, ಪಿಡಿಯಾಟ್ರಿಕ್ ವಾರ್ಡ್ ಇದನ್ನು ಡೆವಲಪ್ ಮಾಡಿದ್ದೇವೆ. ಸೊ ನಮ್ಮ NICUಯಲ್ಲಿ ನಾನು ಆಗಲೇ ಹೇಳಿದಾಗೆ ಪ್ರಿಮೆಚೂರ್ ಬೇಬಿ ಇರ್ಬೋದು, ಬರ್ತ್ ಆಸ್ಫಿಕ್ಸಿಯ ಬೇಬಿ ಇರ್ಬೋದು, ಅಥವಾ ನಿಯೋನೇಟಲ್ ಸೀಜರ್ಸ್, ಹೈಪೋಗ್ಲೈಸಿಮಿಯಾ, ನಿಯೋನೇಟಲ್ ಸೆಪ್ಸಿಸ್, ಎಲ್ಲ ರೀತಿಯ ಸರ್ಜರಿ ಒಂದು ಬಿಟ್ಟು ನಿಯೋನೇಟಲ್ ಸರ್ಜರಿ ಏನು ಬೇಕಾಗ್ತದೆ. ಕೆಲವು ಮಕ್ಕಳಿಗೆ ಇಂಟೆಸ್ಟೈನ್ ಬ್ಲಾಕ್ ಇರ್ತದೆ, ಅಬ್ಸ್ಟ್ರಕ್ಷನ್ ಇರ್ತದೆ ಮೋಷನ್ ಮಾಡಲಿಕ್ಕೆ, ಅಂಥವನ್ನು ನಾವು ನಮ್ಮಲ್ಲಿ ಮ್ಯಾನೇಜ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಪಿಡಿಯಾಟ್ರಿಕ್ ಸರ್ಜರಿ ಡಿಪಾರ್ಟ್ಮೆಂಟ್ ಇಲ್ಲದೇ ಇರೋದ್ರಿಂದ ಉಳಿದ ಎಲ್ಲ ರೀತಿಯ NICU ಸಂಬಂಧಪಟ್ಟಂಥ ನಿಯೋನೇಟಲ್ ಸಂಬಂಧಪಟ್ಟ ಪ್ರಾಬ್ಲಮನ್ನು ನಾವು ಮ್ಯಾನೇಜ್ ಮಾಡ್ತಾ ಇದ್ದೇವೆ. ಯಾಕಂದರೆ ನಮ್ಮಲ್ಲಿ CT ಇದೆ, MRI ಇದೆ, EEG ಇದೆ, ಏನೇನು ಫೆಸಿಲಿಟಿ ಬೇಕಾಗ್ತದೆ ಒಂದು Level 3 NICUಗೆ ಅದೆಲ್ಲವೂ ಕೂಡ ನಮ್ಮಲ್ಲಿದೆ. ಅದರ ಜೊತೆಗೆ ವೆಂಟಿಲೇಟರ್ ಸಪೋರ್ಟ್, CPAP ಸಪೋರ್ಟ್, ಎಲ್ಲ ರೀತಿಯ ಹೈಪ್ಲೋ ನ್ಯಾಸಲ್ ಕ್ಯಾನುಲ ಎಲ್ಲ ರೀತಿಯ ರೆಸ್ಪಿರೇಟರಿ ಸಪೋರ್ಟ್ ಕೂಡ ನಮ್ಮಲ್ಲಿದೆ ನಿಯೋನೇಟಲ್ ಇದಕ್ಕೆ ಬಂದರೆ. ಇನ್ನು ವೆಲ್ ಟ್ರೈನ್ಡ್ ಗೈನಕಾಲಜಿಸ್ಟ್ ಇದ್ದಾರೆ, ವೆಲ್ ಎಕ್ಸ್ಪೀರಿಯನ್ಸ್ಡ್. ಸೊ ಎಲ್ಲ ರೀತಿಯ ಹೈ ರಿಸ್ಕ್ ಕೇಸಸ್ಸನ್ನು ನಾವು ನಮ್ಮಲ್ಲಿ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಏನು ಹೇಳಬೇಕು ಅಂತ ಹೇಳಿದರೆ, ನಮ್ಮ ಪಿಡಿಯಾಟ್ರಿಕ್ ಇದಕ್ಕೆ ಬಂದರೆ ವೆಲ್ ಟ್ರೈನ್ಡ್ ನರ್ಸಸ್ ಇದ್ದಾರೆ. ನಾವು ಪಿಡಿಯಾಟ್ರಿಕ್ಗೆ ಆಲ್ಮೋಸ್ಟ್ ಎಲ್ಲ ಕೇಸಸ್ಸನ್ನು ಕೂಡ ಅಡ್ಮಿಟ್ ಮಾಡಿ ಟ್ರೀಟ್ ಮಾಡ್ತಾ ಇದ್ದೇವೆ. ಓಕೆ ಡಾಕ್ಟರ್, ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮೆಸೇಜ್ ಇದ್ರೆ ಹೇಳ್ಬೋದು ಡಾಕ್ಟರ್? ಮಳೆಗಾಲದಲ್ಲಿ ಹೇಗೆ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕು? ನಾನು ಆಲ್ರೆಡಿ ಆಗಲೇ ಮುನ್ನೆಚ್ಚರಿಕೆ ಕ್ರಮ ಏನು ಮಾಡಬೇಕು ಅಂತ ಹೇಳಿದ್ದೇನೆ. ನಾನು ಹೇಳಿದ್ದನ್ನು ನೀವೆಲ್ಲರೂ ಫಾಲೋ ಮಾಡಿ ಆರೋಗ್ಯವಂತರಾಗಿರಿ, ಆಸ್ಪತ್ರೆಗೆ ಬರುವಂತಹ ಸಾಧ್ಯತೆಗಳು ನಿಮಗೆ ಕಮ್ಮಿ ಆಗಲಿ ಅಂತ ನಾನು ಶ್ರೀಕೃಷ್ಣನಲ್ಲಿ ಬೇಡ್ಕೊಳ್ತೇನೆ. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಬಂದು ಹಲವಾರು ಮಾಹಿತಿಗಳನ್ನು ನೀವು ಹಂಚಿಕೊಂಡ್ರೆ ನಿಮಗೂ ಕೂಡ ಧನ್ಯವಾದಗಳು.
ಥ್ಯಾಂಕ್ ಯು. ವೀಕ್ಷಕರೇ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವೈದ್ಯಲೋಕ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7.